ನಮಸ್ಕಾರ ವೀಕ್ಷಕರೇ, ಭಕ್ತಿ ಸುಧಾ ವಾಹಿನಿಗೆ ಸ್ವಾಗತ. ಇಂದು ದಂಪತಿಗಳಾದ ಶ್ರೀಶಾ ಭಟ್ ಮತ್ತು ಮಡದಿ ರತ್ನಶ್ರೀ ಭಟ್ ಅವರು 10ನೇ ಅಧ್ಯಾಯವನ್ನು ಮುಂದುವರೆಸಲಿದ್ದಾರೆ. ನಾರಾಯಣ ನಮಸ್ಕೃತ್ಯ ನರಂ ಶೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಭಕ್ತಿ ಸುಧಾ ವಾಹಿನಿಯ ಎಲ್ಲ ವೀಕ್ಷಕರಿಗೂ ಪ್ರಣಾಮಗಳು. ಶಾಸ್ತ್ರಸಾರವಾದ ಭಗವದ್ಗೀತೆಯ 10ನೇ ಅಧ್ಯಾಯದ ಸಂವಾದವನ್ನು ಯಥಾಶಕ್ತಿ ನಡೆಸುವಂತಹ ಪ್ರಯತ್ನವಿದು. ಆಚಾರ್ಯರಿಗೆ ನಮಸ್ಕಾರಗಳು. ಭಗವದ್ಗೀತೆಯ 9ನೇ ಅಧ್ಯಾಯದ ಕೊನೆಯಲ್ಲಿ ಕೃಷ್ಣ ಒಂದು ಮಾತನ್ನು ಅರ್ಜುನನಿಗೆ ಹೇಳ್ತಾನೆ. ಮಾಮೇ ವೈಶ್ಯಸಿ ಯುಕ್ತೈವಂ ಆತ್ಮಾನಂ ಮತ್ಪರಾಯಣ. ಯಾರು ನನ್ನಲ್ಲೇ ಮನಸ್ಸನ್ನು ಇಡ್ತಾರೋ ಅಂಥವರು ಮುಕ್ತಿಯನ್ನು ಪಡೆಯುತ್ತಾರೆ ಅಂತ ಹೇಳಿ. ಹಾಗಾದ್ರೆ ಭಗವಂತನನ್ನು ಸೇರ್ಬೇಕಾದ್ರೆ ನಾವು ಆತನಲ್ಲಿ ಮನಸ್ಸನ್ನು ಇಡಬೇಕು ಅಂತ ಹೇಳಿ ಆಯಿತು. ಹಿಂದೆ ಗೀತೆಯಲ್ಲಿ ಅರ್ಜುನನೇ ಹೇಳ್ತಾನೆ, ಚಂಚಲಂ ಹಿ ಮನ ಕೃಷ್ಣ ಅಂತ. ಕೃಷ್ಣ ಮನಸ್ಸು ತುಂಬ ಚಂಚಲವಾಗಿರುವಂಥದ್ದು, ಅದನ್ನು ನಾವು ನಿಯಂತ್ರಿಸಲಿಕ್ಕೆ ತುಂಬ ಕಷ್ಟ ಅಂತ ಹೇಳಿ. ಹಾಗಾಗಿ ಈ ಮನಸ್ಸನ್ನು ನಾವು ಪರ್ಟಿಕ್ಯುಲರ್ ಆಗಿ ಒಂದೇ ವಿಷಯದ ಮೇಲೆ ಇಡುವಂಥದ್ದು ತುಂಬ ಕಷ್ಟ. ವೇದಗಳು ಹೇಳುವಂತೆ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ಅಂತ. ಭಗವಂತ ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾಗಿರುವವನು. ಈ ಇಡೀ ಜಗತ್ತಿನಲ್ಲಿ ವ್ಯಾಪ್ತನಾಗಿರುವ ಭಗವಂತನ ಮೇಲೆ ನಮ್ಮ ಮನಸ್ಸನ್ನು ನಾವು ಇಡುವುದಂತ ಹೇಳಿದರೆ ಅದು ಯಾವ ರೀತಿ? ಆತ ಎಲ್ಲ ಕಡೆಯಲ್ಲಿ ಇದ್ದಾನೆ. ಅಂತ ಭಗವಂತನ ಮೇಲೆ ನಮ್ಮ ಮನಸ್ಸನ್ನು ನಾವು ಯಾವ ರೀತಿಯಾಗಿ ಇಡ್ಲಿಕ್ಕೆ ಸಾಧ್ಯ? ನೀವು ಹೇಳಿದ ಆಕ್ಷೇಪ ಏನಿದೆ ಬಹಳ ಸುಂದರವಾಗಿ ಇದೆ. ಅಂತರ ಬಹಿಷ್ಠ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ. ದೇವರು ಎಲ್ಲ ಕಡೆ ವ್ಯಾಪ್ತನಾಗಿನೇ ಇದ್ದಾನೆ. ಅವನು ಎಲ್ಲಿ ಇಲ್ಲ ಅಂತ ಹೇಳುವುದು ಕಷ್ಟ. ಎಲ್ಲ ಕಡೆ ವ್ಯಾಪ್ತನಾಗಿ ಇದ್ದಾನೆ. ಆದರೆ ಎಲ್ಲ ಕಡೆ ಇರುವ ಭಗವಂತನನ್ನು ನಾವು ನಮ್ಮ ಹೃದಯದಲ್ಲಿ ಧ್ಯಾನ ಮಾಡುವುದು ಅಂತಂದರೆ ಒಂದು ಪ್ರತಿಮೆಯನ್ನು ಮಾಡಿಕೊಂಡು ಒಂದು ಪ್ರತೀಕವನ್ನು ಇಟ್ಟುಕೊಂಡು ನಾವು ಧ್ಯಾನ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ. ಕೇವಲ ಆ ಪ್ರತೀಕದಲ್ಲಿ ಮಾತ್ರ ಕಾನ್ಸಂಟ್ರೇಷನ್ ಮಾಡದೆ ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡುವುದೇನಿದೆ. ಈಗ ರಾಮ ಅಂತ ಇದೆ, ಇಲ್ಲಿಯ ಅಧ್ಯಾಯದಲ್ಲಿ ಕೃಷ್ಣ ಹೇಳುತ್ತಾನೆ, ನಾನು ರಾಮನಾಗಿ ಇದ್ದೇನೆ ಅಂತ. ಲೋಕ ರಮಣಾಚ್ಛ, ಇಡೀ ಲೋಕಕ್ಕೆ ಆನಂದವನ್ನು ಕೊಡುವುದರಿಂದ, ಆನಂದ ರೂಪನಾಗಿ ಇರುವುದರಿಂದ ಅವನನ್ನು ರಾಮ ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಎಲ್ಲ ಕಡೆ ಇರುವ ಭಗವಂತನನ್ನು ನಾವು ಒಂದು ಪ್ರತೀಕದಲ್ಲಿ ಭಗವಂತ ಗುಣಪೂರ್ಣನಾಗಿ ಇದ್ದಾನೆ, ಆನಂದಪೂರ್ಣನಾಗಿ ಇದ್ದಾನೆ, ಲೋಕ ರಮಣಾಚ್ಛ, ಇಡೀ ಲೋಕಕ್ಕೆ ಆನಂದಪ್ರದನಾಗಿ ಅವನು ಇದ್ದಾನೆ. ಈ ರೀತಿಯಾಗಿ ನಾಮವನ್ನು, ಆ ನಾಮದಿಂದ ಪ್ರತಿಪಾದ್ಯವಾಗುವಂತಹ ಯಾವ ಗುಣ ಇದೆ ಆ ಗುಣವನ್ನು ನಾವು ಅನುಸಂಧಾನ ಮಾಡಿದೆವು ಅಂತಾದರೆ, ಆಗ ನಿಧಾನವಾಗಿ ನಮ್ಮ ಮನಸ್ಸು ಒಂದೊಂದೇ ಗುಣಗಳ ಚಿಂತನೆಯನ್ನು ಮಾಡ್ತಾ ದೇವರ ಧ್ಯಾನದಲ್ಲಿ ಅದು ಸಫಲತೆಯನ್ನು ಪಡೀತದೆ. ಈ ರೀತಿಯಾಗಿ ಗುಣಾನುಸಂಧಾನದ ಮೂಲಕ ನಾವು ಎಲ್ಲ ಕಡೆ ಇರುವ ಭಗವಂತನನ್ನು ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಧ್ಯಾನವನ್ನು ಮಾಡುವುದು ಶಕ್ಯವಾಗಿದೆ. ಹಾಗಾದ್ರೆ ದೇವರನ್ನು ಧ್ಯಾನ ಮಾಡುವುದಂತ ಹೇಳಿದ್ರೆ ಕೇವಲ ದೇವರ ರೂಪಗಳನ್ನು ಮಾತ್ರ ಧ್ಯಾನ ಮಾಡುವುದು ಅಲ್ಲ, ಆ ದೇವರ ರೂಪಗಳ ಜೊತೆಗೆ ಆತನ ಗುಣಗಳನ್ನು ಕೂಡ ಅನುಸಂಧಾನ ಮಾಡುವಂಥದ್ದು ಅಂತ ಹೇಳಿದ್ರಿ. ಸರಿ, ಈ ಶಾಸ್ತ್ರ ಗ್ರಂಥಗಳನ್ನು ಯಾರಿಗೆ ಕೇಳಿ ತಿಳ್ಕೊಳ್ಬೇಕು ಅಂತ ಹೇಳುವಂತಹ ಆಸಕ್ತಿ ಇರ್ತದೋ ಅಂಥವರಿಗೆ ಮಾತ್ರ ಅದನ್ನು ಹೇಳಬೇಕು. ಗೀತೆಯ ಆರಂಭದಿಂದಲೂ ಹೇಗೆ ಅಂತ ಹೇಳಿದ್ರೆ, ಅರ್ಜುನ ಪ್ರಶ್ನೆ ಕೇಳುವಂಥದ್ದು, ಕೃಷ್ಣ ಅದಕ್ಕೆ ಉತ್ತರ ಹೇಳಿರುವಂಥದ್ದು. ಆದರೆ ಈ 10ನೆಯ ಅಧ್ಯಾಯದ ಆರಂಭದಲ್ಲಿ ಕೃಷ್ಣನೇ ಒಂದು ಮಾತನ್ನು ಹೇಳ್ತಾನೆ, ಭೂಯ ಏವ ಮಹಾಬಾಹೋ ಶೃಣುಮೇ ಪರಮಂ ವಚಃ ಅಂತ ಹೇಳಿ. ಅರ್ಜುನ, ನನ್ನ ಮಾತನ್ನು ಇನ್ನೂ ಸ್ವಲ್ಪ ನೀನು ಕೇಳು, ನನ್ನ ಶ್ರೇಷ್ಠವಾದ ಮಹಿಮೆಯನ್ನು ನಾನು ನಿನಗೆ ಹೇಳ್ತೇನೆ ಅಂತ ಹೇಳಿ. ಅಲ್ಲ, ಅರ್ಜುನನಿಗೆ ಕೇಳುವ ಆಸಕ್ತಿ ಉಂಟೋ ಇಲ್ವೋ ಅಂತ ಹೇಳುವುದನ್ನು ಕೃಷ್ಣ ನೋಡಲಿಲ್ಲ. ಆತ
ಹೇಳ್ತಾ ಹೋಗ್ತಾನೆ ಕೃಷ್ಣ. ಭೂಯೇವ ಇನ್ನು ಸ್ವಲ್ಪ ಹೇಳ್ತೇನೆ ಕೇಳು ಕೇಳು ಅಂತ ಹೇಳಿ ಹೇಳ್ತಾ ಇದ್ದಾನೆ. ಶಾಸ್ತ್ರದ ವಿಷಯಗಳು ಅಷ್ಟು ಸುಲಭವಾಗಿ ಅದು ಯಾರಿಗೂ ಲಭ್ಯವಾಗುವಂಥದ್ದಲ್ಲ, ಅದಕ್ಕಾಗಿ ಕಠಿಣ ಪರಿಶ್ರಮವನ್ನು ಪಡಬೇಕಾಗ್ತದೆ. ಹೀಗಿರುವಾಗ ಕೃಷ್ಣ ಇಲ್ಲಿ ಅರ್ಜುನ ಕೇಳದೆಯೇ ಭೂಯೇವ ಮಹಾಬಾಹೋ ಶೃಣುಮೇ ಪರಮಂ ವಚ ಅಂತ ಹೇಳುವಂಥದ್ದು ಎಷ್ಟು ಸರಿ? ನೀವು ಹೇಳಿದ್ದು ಸರಿ. ಯಾವುದೇ ವಿಷಯವನ್ನು ನಾಪೃಷ್ಟ ಕಸ್ಯಚಿತ್ ಬ್ರೂಯಾನ್, ಯಾರು ಕೇಳುತ್ತಾರೆ ಅವರಿಗೆ ನಾವು ಶಾಸ್ತ್ರದ ವಿಷಯಗಳನ್ನು ಹೇಳಬೇಕು. ಯಾರು ಕೇಳುವುದಿಲ್ಲ ಅಂಥವರಿಗೆ ಇಂತಹ ಭಗವಂತನ ಮಹಿಮೆಗಳನ್ನೆಲ್ಲ ಸಾರ್ವಜನಿಕವಾಗಿ ಆವಿಷ್ಕಾರ ಮಾಡಬಾರದು. ಆರಂಭದಲ್ಲಿಯೂ ಕೃಷ್ಣ ಹೇಳಿದ್ದು ಅದನ್ನೇ, ತದ್ವಿಧಿ ಪ್ರಣಿಪಾತೇನ ಪರಿಪ್ರಶ್ನೇನೆ ಸೇವಯ ಉಪದೇಕ್ಷ್ಯಂತಿ ತೇ ಜ್ಞಾನ ಜ್ಞಾನಿನಃ. ಅರ್ಜುನ, ನೀನು ಕೇಳಿ ತಿಳ್ಕೊಳ್ಬೇಕು ಅಂತಾದರೆ ಜ್ಞಾನಿಗಳ ಬಳಿಗೆ ಹೋಗಿ ಅವರ ಉಪಸತ್ತಿಯನ್ನು ಮಾಡಿ ನೀನು ಜ್ಞಾನ ಸಂಪಾದನೆಯನ್ನು ಮಾಡಬೇಕು ಅಂತ. ಅದು ಸರಿಯೇ, ಅವನು ಹೇಳಿದ್ದು ಆ ರೀತಿಯಾಗಿಯೇ ಅವನು ಕೇಳಿದ್ದಕ್ಕೆ ಕೃಷ್ಣ ಉತ್ತರ ಕೊಡ್ತಾ ಬಂದಿದ್ದಾನೆ. ಈಗ ನಿಮ್ಮ ಆಕ್ಷೇಪ ಏನು ಅಂತಂದರೆ, ಈ 10ನೇ ಅಧ್ಯಾಯದಂತಹ ಅತ್ಯಂತ ರಹಸ್ಯ ವಿಚಾರಗಳನ್ನು ಮತ್ತೆ ಹೇಳಬೇಕಿತ್ತೆ ಅಂತ. ನೀವೇ ಹೇಳಿದ್ರಿ, ಭೂಯ ಏವ ಮಹಾಬಾಹು ಶೃಣುಮೆ ಪರಮಂಚಃ ಅಂತ. ಅದರ ಉತ್ತರಾರ್ಧದಲ್ಲಿ ಏನಿದೆ? ಯತ್ತೇಹಂ ಪ್ರಿಯಮಾಣಾಯ ವಕ್ಷ್ಯಾಂ ಹಿತಕಾಮ್ಯಯ ಅಂತ ಕೃಷ್ಣ ಉತ್ತರವನ್ನು ಕೊಡ್ತಾ ಇದ್ದಾನೆ. ಅವನು ಹೇಳ್ತಾ ಇದ್ದಾನೆ, ಯತ್ತೇಹಂ ಪ್ರಿಯಮಾಣಾಯ. ಇದಕ್ಕೆ ಮಧ್ವಾಚಾರ್ಯರು ವ್ಯಾಖ್ಯಾನ ಮಾಡುವಾಗ ಶೃತ್ವಾ ಸಂತೋಷಂ ಪ್ರಾಪ್ನುವತೆ ಅಂತ ಹೇಳ್ತಾರೆ. ಪ್ರಿಯಮಾಣ ಎನ್ನುವುದಕ್ಕೆ ಅರ್ಥ ಹೇಳುವಾಗ ಅರ್ಜುನನಿಗೆ ಕೇಳಿ 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 ಅವನು ಆನಂದ ತುಂದಿಲನಾಗಿ ಇದ್ದಾನೆ. 9 ಅಧ್ಯಾಯಗಳ ತನಕ ಏನು ವಿಷಯಗಳನ್ನೆಲ್ಲ ಕಿವಿಯಲ್ಲಿ ಕೇಳಿಕೊಂಡ, ಪ್ರಾಯ ಅವನಿಗೆ ಏನು ಬೇಡ, ಕೃಷ್ಣ ಹೇಳ್ತಾ ಇರಲಿ ನಾನು ಕೇಳ್ತಾ ಕುಳಿತುಕೊಳ್ಳುವ ಅಂತ ಅನಿಸಿಬಿಟ್ಟಿದೆ. ಇಂತಹ ಒಂದು ಒಳಗಿನ ವ್ಯವಸ್ಥೆಯನ್ನು ಕೃಷ್ಣ ಅರ್ಥ ಮಾಡಿಕೊಂಡು ತುಂಬ ಆನಂದದಿಂದ ಇನ್ನಷ್ಟು ಕೇಳಬೇಕು ಮತ್ತಷ್ಟು ಕೇಳಬೇಕು ಅಂತ ಅರ್ಜುನ ಕಾಯ್ತಾ ಇದ್ದಾನೆ ಎನ್ನುವುದನ್ನು ಅರ್ಥ ಮಾಡಿಕೊಂಡು ಕೃಷ್ಣ ಹೇಳಿದ್ದೇ ಹೊರತು ಕೇಳಬೇಕು ನನ್ನ ಬಗ್ಗೆ ನಾನು ಹೇಳಿಕೊಳ್ಬೇಕು ಅಂತ ಹೇಳಿ ಕೃಷ್ಣ ಹೊರಟದ್ದು ಅಲ್ಲ. ಇಲ್ಲಿಯೂ ಅವನು ಕೇಳಿಕೊಂಡಿದ್ದಾನೆ. ಕೇಳಿಕೊಂಡ ಅಂದರೆ ಒಳಗಿನಿಂದ ಕೇಳಬೇಕು ಅಂತ ಅವನಿಗೆ ಕಂಡಿದೆ. ಇದನ್ನು ಗುರುತಿಸಿಯೇ ಕೃಷ್ಣ ಹೇಳಿದ್ದೇ ಹೊರತು ಕೇವಲ ತಾನೇ ಹೇಳಲಿಕ್ಕೆ ಹೊರಟದ್ದು ಅಲ್ಲ. ಇನ್ನು ಈ ಅಧ್ಯಾಯದಲ್ಲಿ ಎಲ್ಲಿ ನೋಡಿದ್ರು ನಮಗೆ 2 ಪದಗಳು ಕಾಣಲಿಕ್ಕೆ ಸಿಗ್ತದೆ, ಅಹಂ ಅಸ್ಮಿ. ಕೃಷ್ಣನ ಈ 2 ಪದಗಳು ನಮಗೆ ಈ ಅಧ್ಯಾಯದಲ್ಲಿ ಜಾಸ್ತಿಯಾಗಿ ಕಾಣಲಿಕ್ಕೆ ಸಿಗ್ತದೆ. ನಾನು ಇದ್ದೇನೆ, ನಾನು ಇದ್ದೇನೆ ಅಂತ ಹೇಳಿ ಕೃಷ್ಣ ಹೇಳ್ತಾ ಹೋಗ್ತಾನೆ. ಆದಿತ್ಯ ನಾಮಃ ವಿಷ್ಣು, ಆದಿತ್ಯ ನಾಮ ಅಹಂ ವಿಷ್ಣು, ವೇದಾನಾಂ ಸಾಮವೇದೋಸ್ಮಿ, ರುದ್ರಾನಾಂ ಶಂಕರಶ್ಚಾಸ್ಮಿ. ಹೀಗೆ ಕೃಷ್ಣ ತನ್ನ ಬಗ್ಗೆಯೇ ತಾನೇ ಇಲ್ಲಿ ಹೇಳಿಕೊಳ್ತಾ ಹೋಗ್ತಾನೆ. ಇದು ಒಂದು ರೀತಿ ಕೃಷ್ಣ ತನ್ನನ್ನು ತಾನು ಕೊಚ್ಚಿಕೊಂಡ ರೀತಿಯಲ್ಲಿ ಅನಿಸುವುದಿಲ್ವಾ? ಹೌದು, ನೀವು ಹೇಳಿದ್ದು ಸರಿ. ಶಾಸ್ತ್ರದ ಹಿನ್ನೆಲೆ ಇಲ್ಲದವರಿಗೆ ಕೃಷ್ಣನ ಈ ಮಾತುಗಳನ್ನೆಲ್ಲ ಮೇಲಿಂದ ಮೇಲೆ ನೋಡ್ತಾ ಹೋದಾಗ ತನ್ನ ಬಗ್ಗೆಯೇ ತಾನು ಕೊಚ್ಚಿಕೊಂಡ ಹಾಗೆ ಕಾಣುತ್ತದೆ. ಆದರೆ ಶಾಸ್ತ್ರದ ಗ್ರಂಥಗಳನ್ನು ಸರಿಯಾಗಿ ನಾವು ಅರ್ಥ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟೆವು ಅಂತಾದರೆ ಆಗ ಇದರ ಹಿಂದಿರುವಂತಹ ರಹಸ್ಯ ಏನಿದೆ ಇದು ಸರಿಯಾಗಿ ನಮಗೆ ಅರ್ಥ ಆಗ್ತದೆ. ಈಗ ಕೊಚ್ಚಿಕೊಳ್ಳುವುದು ಅಂತ ಯಾವಾಗ? ನಾವು ಯಾವುದನ್ನು ಮಾಡಿರುವುದಿಲ್ಲವೋ, ನಾವು ಯಾವುದು ಆಗಿರುವುದಿಲ್ಲವೋ, ಅದನ್ನು ನಾವು ಸಮಾಜದ ಎದುರಿಗೆ ತುಂಬ ದೊಡ್ಡದಾಗಿ ಹೇಳಿಕೊಂಡ್ರೆ ಆಗ ಅದನ್ನು ಕೊಚ್ಚಿಕೊಳ್ಳುವುದು ಅಂತ ಹೇಳುವಂಥದ್ದು. ಯಾವುದು ಸಹಜವಾಗಿ ನಮ್ಮಲ್ಲಿ ಇರುತ್ತದೆಯೋ, ಯಾವುದು ನಮ್ಮಿಂದ ಸಹಜವಾಗಿ ನಡೆದಿರ್ತದೆಯೋ, ಅದನ್ನು ಸಹಜವಾಗಿ ನಾವು ಲೋಕದ ಎದುರಿಗೆ ಹೇಳಿಕೊಳ್ತೇವೆ. ನಮ್ಮಿಂದ ಭಗವಂತ ಇದನ್ನು ಮಾಡಿಸಿದ, ನಾನು ಇದನ್ನು ಮಾಡಿದೆ ಅಂತ. ಇಂತಹ ಮಾತುಗಳನ್ನು ಯಾರೂ ಕೂಡ ಕೊಚ್ಚಿಕೊಳ್ಳುವುದು ಅಂತ ಹೇಳುವುದಿಲ್ಲ. ಅದೇ ರೀತಿಯಾಗಿ ದೇವರು ತನ್ನ ಬಗ್ಗೆ ಅವನೇ ಹೇಳಿಕೊಳ್ಬೇಕಲ್ವ? ಕಾರಣ ಏನು ಅಂತಂದರೆ, ಕಷ್ಟಂದಸಾಂ ಯೋಗ ಮಾವೇದ ಧೀರಃ, ವೇದವೇ ಹೇಳುತ್ತದೆ. ಭಗವಂತನ ಬಗ್ಗೆ ಪೂರ್ಣವಾಗಿ ತಿಳಿದವರು ಯಾರಿದ್ದಾರೆ? ದೇವರ ಬಗ್ಗೆ ಯಾರೂ ಕೂಡ ಪೂರ್ಣವಾಗಿ ತಿಳಿದವರು ಇಲ್ಲ. ಹೀಗಿರುವಾಗ ಅವನ ಬಗ್ಗೆ ಅವನೇ ಹೇಳಬೇಕಲ್ವ? ಬೇರೆ ಯಾರೂ ಹೇಳಿದರು ಅಂತಾದರೆ
ಬೇರೆ ರೀತಿಯಾಗಿ ಹೇಳಿದರೆ ಅದು ಮತ್ತಾಗಿ ತತ್ವಾಗಿ ಅರ್ಥ ಆಗುವ ಸಾಧ್ಯತೆಗಳೇ ಹೆಚ್ಚು. ಆ ಕಾರಣದಿಂದ ಅವನು ತನ್ನ ಬಗ್ಗೆ ತಾನೇ ಹೇಳಿಕೊಳ್ಳುತ್ತಾನೆ ಹೊರತು ಇನ್ನೊಬ್ಬರ ಮೂಲಕ ಹೇಳಿಸುವುದು ಬಹಳ ಕಡಿಮೆ. ಆ ರೀತಿಯಾಗಿ ಅರ್ಜುನನನ್ನು ಇಟ್ಟುಕೊಂಡು ತನ್ನ ಬಗೆಗೆ ತಾನೇ ಅವನ ಉಪಾಸನಾ ವಿಧಿಗಳನ್ನೆಲ್ಲ ಹೇಳಿಕೊಟ್ಟ. ಈ ಅಧ್ಯಾಯಕ್ಕೆ ವಿಭೂತಿ ಅಧ್ಯಾಯ ಅಂತ ಹೆಸರು. ಅವನ ಮಹಿಮೆಯನ್ನು ಈ ಗ್ರಂಥದಲ್ಲಿ ಈ ಅಧ್ಯಾಯದಲ್ಲಿ ವಿಸ್ತಾರವಾಗಿ ಹೇಳಿಕೊಂಡು ಹೋಗ್ತಾನೆ. ಯಾವ ರೀತಿಯಾಗಿ ನನ್ನ ಗುಣಗಳನ್ನು ನೀವು ಉಪಾಸನೆ ಮಾಡಬೇಕು ಅಂತ ಅವನು ಹೇಳಿದ್ರಿಂದ ನಮಗೆ, ನೀವೇ ಹೇಳಿದ್ರಲ್ವ ಆರಂಭದಲ್ಲಿ, ಎಲ್ಲ ಕಡೆ ಇರುವ ಭಗವಂತನನ್ನು ಧ್ಯಾನ ಮಾಡಲಿಕ್ಕೆ ಆಗುವುದಿಲ್ಲ, ಎಲ್ಲ ಕಡೆ ಇರುವ ದೇವರ ಅಸ್ತಿತ್ವವನ್ನು ಗುರುತಿಸುವ ಸಾಮರ್ಥ್ಯ ನಮ್ಮಲ್ಲಿ ಇಲ್ಲ ಅಂತ. ಹಾಗಾಗಿ ಈ ಅಧ್ಯಾಯದ ಮೂಲಕ ನಾವು ಆ ಉಪಾಸನೆಯ ಒಳಗೆ ಹೋಗಲಿಕ್ಕೆ ಅನುಕೂಲಕರವಾಗಿ ಇದೆ. ಹಾಗಾಗಿ ಈ ಅಧ್ಯಾಯವನ್ನು ವಿಭೂತಿ ಅಧ್ಯಾಯ ಅಂತ ಕರೀತಾರೆ. ಹೌದು, ಈ ಅಧ್ಯಾಯಕ್ಕೆ ವಿಭೂತಿ ಯೋಗ ಅಂತ ಹೇಳಿ ಹೆಸರು ಅಲ್ವಾ? ಹಾಗಾದರೆ ವಿಭೂತಿ ಪದದ ಅರ್ಥ ಏನು? ಸಾಮಾನ್ಯವಾಗಿ ನಾನು ನೋಡಿದಂತೆ ವಿಭೂತಿ ಅಂತ ಹೇಳಿದರೆ ಅದು ಯಜ್ಞಶೇಷವಾಗಿ ನಾವು ಧಾರಣೆ ಮಾಡುವಂತಹ ಪವಿತ್ರವಾದ ಭಸ್ಮ ಅಂತ ಹೇಳಿ ಅರ್ಥ. ಆದರೆ ಆ ಭಸ್ಮಕ್ಕೂ ಮತ್ತು ಇಲ್ಲಿರುವಂತಹ ವಿಭೂತಿಗೂ ಏನಾದರೂ ಸಂಬಂಧ ಉಂಟಾ? ನಿಜವಾಗಿಯೂ ವಿಭೂತಿ ಪದದ ಅರ್ಥ ಏನು? ವಿಭೂತಿ ಅಂತಂದರೆ ಅದಕ್ಕೂ ವಿಭೂತಿ ಅಂತ ಅರ್ಥ ಇದೆ. ಅಗ್ನಿಮುಖದಲ್ಲಿ ಭಗವಂತನ ಆರಾಧನೆಯನ್ನು ಮಾಡಿ ಏನು ಉಳಿದಿರುತ್ತದೆ ಅದನ್ನು ಧಾರಣೆ ಮಾಡಿಕೊಳ್ಳುವಂತಹ ಸಂಪ್ರದಾಯ ಅದು ಶಾಸ್ತ್ರೀಯವಾದದ್ದು. ಅಂದರೆ ಒಂದು ಶಬ್ದಕ್ಕೆ ಸಂಸ್ಕೃತದಲ್ಲಿ ಹಲವಾರು ಅರ್ಥಗಳಿವೆ. ಹಾಗಾಗಿ ಇಲ್ಲಿ ವಿಭೂತಿ ಅಂತಂದರೆ ವಿ ಅಂತಂದರೆ ಅತ್ಯಂತ ವಿಶಿಷ್ಟವಾಗಿ ಅಂತ ಅರ್ಥ. ಭೂತಿ ಅಂತಂದರೆ ಭವನಂ, ಇರುವಿಕೆ ಅಂತರ್ಥ. ಭಗವಂತನ ಸನ್ನಿಧಾನ ಅತ್ಯಂತ ವಿಶಿಷ್ಟವಾಗಿ ಇರುವಿಕೆ ಎನ್ನುವುದನ್ನು ವಿಭೂತಿ ಅಂತ ಕರೀತಾರೆ. ಕೆಲವೊಂದು ವಸ್ತುಗಳಲ್ಲಿ ಭಗವಂತ ವಿಶೇಷ ಸನ್ನಿಹಿತನಾಗಿರ್ತಾನೆ, ತನ್ನ ಸಾಮರ್ಥ್ಯವನ್ನು ಅಭಿವ್ಯಕ್ತಿಗೊಳಿಸ್ತಾನೆ. ಈ ಕಾರಣದಿಂದ ಆ ವಸ್ತು ಆ ಇತರ ವಸ್ತುಗಳ ಗುಂಪಿನಲ್ಲಿ ಎತ್ತರದ ಸ್ಥಾನವನ್ನು ಪಡಿತದೆ. ಅದೇ ರೀತಿಯಾಗಿ ಕೆಲವೊಮ್ಮೆ ಕೆಲವು ವ್ಯಕ್ತಿಗಳಲ್ಲಿ ತನ್ನ ಸನ್ನಿಧಾನವನ್ನು ಅಭಿವ್ಯಕ್ತಿಗೊಳಿಸ್ತಾನೆ, ಆಗ ಆ ವ್ಯಕ್ತಿ ಆ ಗುಂಪಿನಲ್ಲಿ ಎತ್ತರದ ಸ್ಥಾನವನ್ನು ಪಡಿತಾನೆ. ಈ ರೀತಿಯಾಗಿ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರವಾದ ವಸ್ತು ವ್ಯಕ್ತಿ ಏನಿದೆ ಆ ರೀತಿ ಅಲ್ಲದನ್ನು ನಾವು ವಿಭೂತಿ ಅಂತ ಹೇಳುವಂಥದ್ದೇ ಹೊರತು ಇದಕ್ಕೂ ವಿಭೂತಿ ಅಂತ ಅರ್ಥ ಇದೆ. ಆದರೆ ಇಲ್ಲಿ ಆ ವಿಭೂತಿಗೂ ಈ ವಿಭೂತಿಗೂ ಯಾವುದೇ ರೀತಿಯಾದಂಥ ಸಂಬಂಧ ಇಲ್ಲ. ಹಾಗಾದರೆ ವಿಭೂತಿ ಅಂತ ಹೇಳಿದರೆ ಭಗವಂತನ ಸನ್ನಿಧಾನ ವಿಶೇಷವನ್ನು ತಿಳಿಸುವಂಥದ್ದು. ಮುಂದೆ ಬರುವಂತಹ ಒಂದು ಶ್ಲೋಕದಲ್ಲಿ ಕೃಷ್ಣ ಹೇಳ್ತಾನೆ, ಮನುಷ್ಯರ ಒಳಗಿರುವಂತಹ ಎಲ್ಲ ಭಾವನೆಗಳನ್ನು ಕೊಡುವವ ನಾನೇ ಅಂತ ಹೇಳಿ, ಅದನ್ನು ನಿಯಂತ್ರಿಸುವವ ನಾನೇ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಮನುಷ್ಯರಿಗೆ ಕೊಡುವಂತಹ ಒಳ್ಳೆಯ ಬುದ್ಧಿ, ಕೆಟ್ಟ ಬುದ್ಧಿ, ಜ್ಞಾನ, ಅಜ್ಞಾನ, ಸಮೋಹ, ಹಾಗೆ ಕೀರ್ತಿ, ಅಪಕೀರ್ತಿ, ಸುಖ, ದುಃಖ ಎಲ್ಲವನ್ನು ಕೂಡ ಮತ್ತ ಏವ ಪೃಥಗ್ವಿಧ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಎಲ್ಲವನ್ನು ಕೊಡುವವ ನಾನೇ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಹಾಗಾದರೆ ಕೃಷ್ಣ ಪಾರ್ಶಿಯಾಲಿಟಿ ಮಾಡಿದ ರೀತಿಯಲ್ಲಿ ಆಗುವುದಿಲ್ವಾ? ಯಾಕೆ ಅಂತ ಹೇಳಿದರೆ ನಾವು ನೋಡ್ತೇವೆ, ಒಬ್ಬರಿಗೆ ಯಾವತ್ತು ನೋಡಿದರೂ ಸುಖ ಇರ್ತದೆ, ಇನ್ನೊಬ್ರು ಯಾವತ್ತು ನೋಡಿದರೂ ದುಃಖದಲ್ಲಿರ್ತಾರೆ. ಪಾಂಡವರನ್ನು ಧರ್ಮಿಷ್ಠರು ಅಂತ ಹೇಳಿ ಇಡೀ ಸಮಾಜ ಅವರನ್ನು ಗೌರವ ಕೊಡ್ತದೆ. ಅದೇ ರೀತಿ ದುಶ್ಯಾಸನ ಆ ತುಂಬಿದ ಸಭೆಯಲ್ಲಿ ದ್ರೌಪದಿಗೆ ಮಾಡಿದ ಅವಮಾನವನ್ನು ನೋಡಿ ನೀಚ ಅಂತ ಹೇಳಿ ಆತನನ್ನು ಸಮಾಜ ದೂಷಿಸ್ತದೆ. ಹಾಗಾದ್ರೆ ಎಲ್ಲವನ್ನು ಕೃಷ್ಣನೇ ಮಾಡುವುದಂತ ಹೇಳಿ ಆದ್ಮೇಲೆ ಈ ಪಾಂಡವರಿಗೆ ಯಾಕೆ ಈ ಪುರಸ್ಕಾರ, ಕೌರವರಿಗೆ ಯಾಕೆ ಈ ತಿರಸ್ಕಾರ? ಎಲ್ಲವನ್ನು ನಾನೇ ಮಾಡುವವನು ಅಂತ ಹೇಳಿ ಅವನು ಹೇಳಿದಾನೆ. ಎಲ್ಲ ಫೀಲಿಂಗ್ಸ್ ಅನ್ನು ಕೊಡುವವ ನಾನೇ, ನಿಯಂತ್ರಿಸುವವ ನಾನೇ ಅಂತ ಹೇಳಿ ಆದ್ಮೇಲೆ ಈ ಕೌರವರ ಮತ್ತು ಪಾಂಡವರ ಪಾತ್ರ ಏನು? ಎಲ್ಲ ಕಿತಾಪತಿ ಮಾಡುವುದು ಕೃಷ್ಣ, ಹೆಸರು ಮಾತ್ರ ಅವರಿಗೆ ಅಂತ ನಿಮ್ಮ ಆಕ್ಷೇಪ. ಒಳ್ಳೆಯ ಪ್ರಶ್ನೆ. ಸಮಾಜದಲ್ಲಿ ಬರುವ ಬಹಳ ಎಲ್ಲರಿಗೂ ಬರುವಂಥ ಒಂದು ಪ್ರಶ್ನೆ ಇದೆ,
ಎಲ್ಲವೂ ದೇವರೇ ಮಾಡಿಸ್ತಾನೆ ಅಂತ ಹೇಳಿ ಮತ್ತೆ ಅವನನ್ನು ಪಾಪಿ ಅಂತ ಇವನನ್ನು ಪುಣ್ಯಾತ್ಮ ಅಂತ ಕರೆಯುವುದಕ್ಕೆ ಅರ್ಥ ಏನು ಅಂತ ನೀವು ಕೇಳ್ತಾ ಇರುವಂಥದ್ದು. ಕೃಷ್ಣ ಹೇಳಿದ್ದು ಹೌದು, ಮತ್ತ ಏವ ಅಂತ ಎಲ್ಲ ಒಳ್ಳೆಯ ಬುದ್ಧಿ ಇರಬಹುದು, ಒಳ್ಳೆಯ ಸುಖ ಇರಬಹುದು, ಎಲ್ಲವೂ ಕೂಡ ನನ್ನಿಂದಲೇನೆ ಅಂತ. ನಾನು ನಿಮಗೆ ಇದಕ್ಕೊಂದು ದೃಷ್ಟಾಂತ ಕೊಡ್ತೇನೆ, ಉದಾಹರಣೆ ಕೊಡ್ತೇನೆ. ಆಗ ಈ ಕೃಷ್ಣನ ಮಾತು ಪ್ರಾಯ ಹೆಚ್ಚು ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತದೆ. ಹಾಗಲಕಾಯಿಯ ಬೀಜ ಇದೆ, ಅದೇ ರೀತಿಯಾಗಿ ಮಾವಿನಕಾಯಿಯ ಬೀಜ ಇದೆ. ಆ ಹಾಗಲಕಾಯಿಯನ್ನು ಕೃಷಿಕ ಏನು ಮಾಡ್ತಾನೆ? ಬಿತ್ತುತ್ತಾನೆ. ಅದಕ್ಕೆ ಸಹಜವಾದಂತಹ ಸಹಜವಾಗಿ ನೀರು ಬೇಕಾದಂತಹ, ಗಿಡಕ್ಕೆ ಬೇಕಾದ ಗೊಬ್ಬರ, ಸೂರ್ಯನ ಕಿರಣಗಳು ಬೀಳಲಿಕ್ಕೆ ಪ್ರತಿಬಂಧಕ ಇತ್ತು ಅಂತಾದರೆ ಅದನ್ನೆಲ್ಲ ತೆಗೆದು ಅದನ್ನು ಬೆಳೀಲಿಕ್ಕೆ ಅವಕಾಶ ಮಾಡಿ ಕೊಡ್ತಾನೆ. ಅದೇ ರೀತಿಯಾಗಿ ಮಾವಿನಕಾಯಿಯ ಬೀಜ ಇದೆ, ಅದನ್ನೇನು ಮಾಡ್ತಾನೆ ಕೃಷಿಕ? ಗದ್ದೆಯಲ್ಲಿ ಬಿತ್ತುತ್ತಾನೆ. ಸರಿಯಾಗಿ ಅದು ಭೂಮಿಯಲ್ಲಿ ಬಿತ್ತಿದಾಗ ಅದು ಫಲವನ್ನು ಕೊಡುತ್ತದೆ. ಹಾಗಲಕಾಯಿ ಯಾವ ರೀತಿಯಾದಂಥ ರುಚಿಯನ್ನು ಕೊಡುತ್ತದೆ? ಕಹಿ. ಮಾವಿನ ಹಣ್ಣು ಸಿಹಿ, ಹುಳಿ ಇತ್ಯಾದಿಗಳನ್ನೆಲ್ಲ ಕೊಡ್ತಾ ಇದೆ. ಈ ಎರಡರಲ್ಲಿ ಕೃಷಿಕನ ಪಾತ್ರ ಏನು ಹೇಳಿ? ಹಾಗಲಕಾಯಿಗೆ ಒಂದೇ ರೀತಿಯಾದ ಗೊಬ್ಬರವನ್ನು ಹಾಕಿದ್ದಾನೆ, ಮಾವಿನಕಾಯಿಯ ಗಿಡಕ್ಕೂ ಒಂದೇ ರೀತಿಯ ಗೊಬ್ಬರವನ್ನು ಹಾಕಿದ್ದಾನೆ. ಎರಡಕ್ಕೂ ಒಂದೇ ರೀತಿಯಾದ ಗೊಬ್ಬರವನ್ನು ಹಾಕಿದರೂ ಕೂಡ ಹಾಗಲಕಾಯಿ ಹಾಗಲಕಾಯಿ ಆಯಿತೇ ಹೊರತು ಮಾವಿನ ಹಣ್ಣು ಆಗಲಿಲ್ಲ. ಮಾವಿನಕಾಯಿ ಆ ಬೀಜ ಮಾವಿನ ಹಣ್ಣಾಗಿ ಪರಿವರ್ತನೆ ಆಯಿತೇ ಹೊರತು ಅದು ಹಾಗಲಕಾಯಿ ಆಗಲಿಲ್ಲ. ಈ ಬೀಜ ತಾನೇ ಗದ್ದೆಗೆ ಬಂದು ಭೂಮಿಯ ಒಳಗೆ ಬಿದ್ದು ಮಣ್ಣನ್ನೆಲ್ಲ ತಲೆಯ ಮೇಲೆ ಹಾಕಿಕೊಂಡು ನೀರನ್ನೆಲ್ಲ ಕುಡಿದು ಅದು ಮೇಲೆ ಬಂದದ್ದಲ್ಲ, ಅದು ಪೂರ್ಣ ಅಸ್ವತಂತ್ರ. ಜಡದ ಹಾಗೆ ಅಲ್ಲ, ಕೃಷಿಕ ಇದ್ದದ್ರಿಂದ ಆ ಬೀಜ ತನ್ನ ಅಭಿವ್ಯಕ್ತಿಯನ್ನು ಪಡೆಯಿತು. ಹೇಗೋ ಹಾಗೆಗೆ ಸಾತ್ವಿಕ ಜೀವ ಅಂತ ಪ್ರಪಂಚದಲ್ಲಿ ಇದೆ, ರಾಜಸ ಜೀವರಾಶಿಗಳು ಅಂತ ಪ್ರಪಂಚದಲ್ಲಿ ಇದ್ದಾವೆ, ತಾಮಸ ಚೇತನ ಅಂತಲೂ ಇದೆ. ಇದು ಇರುವಂಥದ್ದು. ಭಗವಂತ ಏನು ಮಾಡ್ತಾನೆ ಅಂತಂದರೆ ಆ ಸಾತ್ವಿಕ ಜೀವರಾಶಿಗಳಲ್ಲಿರುವಂಥ ಗುಣದ ಅಭಿವ್ಯಕ್ತಿಗೆ ಕೃಷಿಕನಂತೆ ಕಾರಣ ಆಗ್ತಾನೆ, ಹೊರತು ತಾನೇ ಅಲ್ಲಿ ಇಲ್ಲದ್ದನ್ನು ಅವರಿಗೆ ಕೊಟ್ಟು ಬೆಳೆಸುವಂಥದ್ದು ಅಲ್ಲ. ಹಾಗಾಗಿ ಪಾಂಡವರಲ್ಲಿ ಸಾತ್ವಿಕತನ ಎನ್ನುವಂಥದ್ದು ಇತ್ತು, ಇದ್ದದ್ದನ್ನು ಭಗವಂತ ಜಗತ್ತಿಗೆ ತೋರಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟ. ಇಲ್ಲದಿದ್ದರೆ ಆ ಬೀಜವನ್ನು ಎಲ್ಲಿಯೋ ಮನೆ ಒಳಗೆ ಇಟ್ಟು ಬಿಟ್ಟರೆ ಆ ಬೀಜ ಎನ್ನುವಂಥದ್ದು ವ್ಯರ್ಥ. ಹಾಗಾಗಿ ನಮ್ಮ ಒಳಗೆ ಕೂತು ಜೀವರಾಶಿಗಳೆನ್ನುವ ಬೀಜವನ್ನು ಬೆಳಿಲಿಕ್ಕೆ ಭಗವಂತ ಅವಕಾಶ ಮಾಡಿಕೊಡುವ. ಅವನಿಲ್ಲದೇ ಇದ್ದರೆ ಜೀವರಾಶಿಗಳೆನ್ನುವಂಥ ಬೀಜಗಳು ಬೆಳಿಲಿಕ್ಕೆ ಸಾಧ್ಯ ಇಲ್ಲ. ಕೃಷಿಕ ಯಾವ ರೀತಿಯಲ್ಲಿ ಆ ಬೀಜಗಳಿಗೆ ತರತಮ ಭಾವವನ್ನು ತೋರಿಸುವುದಿಲ್ಲವೋ, ಎಲ್ಲಕ್ಕೂ ಸರಿಯಾದಂತಹ ಪ್ರಮಾಣದಲ್ಲಿ ಎಲ್ಲವನ್ನೂ ಕೊಡ್ತಾನೋ, ಅದೇ ರೀತಿಯಾಗಿ ಸಾತ್ವಿಕರ ಒಳಗೆ ಇದ್ದುಕೊಂಡು ಆ ಸಾತ್ವಿಕತನ ಅಭಿವ್ಯಕ್ತಿಯಾಗಲಿಕ್ಕೆ ಭಗವಂತ ಅವಕಾಶ ಮಾಡಿ ಕೊಡ್ತಾನೆ. ಹಾಗಾಗಿ ಸುಖ ದುಃಖ ಇದೆಲ್ಲವೂ ಕೂಡ ಜೀವನದಲ್ಲಿರುವಂತಹ ಸಹಜವಾದಂತಹ ಕರ್ಮದಿಂದ ಉಂಟಾದಂತಹ ಧರ್ಮಗಳು, ಅದರ ಅಭಿವ್ಯಕ್ತಿಗೆ ಭಗವಂತ ಅವಕಾಶ ಮಾಡಿ ಕೊಡ್ತಾನೆ. ಈ ದೃಷ್ಟಿಯಿಂದ ಮತ್ತೆ ಏವ, ಹೌದು ಎಲ್ಲವೂ ಕೂಡ ನನ್ನಿಂದಲೇ ಆದದ್ದು ಅಂತ ಈ ದೃಷ್ಟಾಂತದ ಜೊತೆಗೆ ಕೃಷ್ಣನ ಈ ಮಾತನ್ನು ನಾವು ಅರ್ಥ ಮಾಡಿಕೊಂಡ್ರೆ ಪ್ರಾಯ ಈ ಆಕ್ಷೇಪಕ್ಕೆ ಸಮಾಧಾನ ಸಿಕ್ಕುತ್ತದೆ ಅಂತ ನಾನು ಭಾವಿಸ್ತೇನೆ. ಹೌದು, ನೀವೇ ಹಿಂದೆ ಹೇಳಿದಂತೆ ದೇವರನ್ನು ಧ್ಯಾನ ಮಾಡುವುದಂತ ಹೇಳಿದ್ರೆ ದೇವರ ಗುಣಗಳನ್ನು ತಿಳಿದು ಅನುಸಂಧಾನ ಮಾಡುವಂಥದ್ದು. ಹಾಗಾದ್ರೆ ಜ್ಯೋತಿಷಾಂ ರವಿರಂಶುಮಾನ್ ಅಂತ ಹೇಳಿ ಬರ್ತದೆ, ಇಲ್ಲಿ ದೇವರು ಯಾವ ಗುಣದ ಚಿಂತನೆಯನ್ನು ಮಾಡಿದ್ದಾರೆ? ಸೂರ್ಯನಲ್ಲಿ ನಾವು ದೇವರ ಯಾವ ಗುಣವನ್ನು ಚಿಂತನೆ ಮಾಡಬಹುದು? ನಾವಿದನ್ನ ಸೂರ್ಯನನ್ನು ನೋಡಿದ್ರೆ ನಮಗೆ ಗೊತ್ತಾಗ್ತದೆ. ನಾವು ಇಲ್ಲಿ ಸಂವಾದವನ್ನು ಮಾಡ್ತಾ ಇದ್ದೇವೆ ಅಂತಾದರೆ ಅದಕ್ಕೆಲ್ಲ ಶಕ್ತಿ ಒಂದು ಹಿಂದುಗಡೆಯಿಂದ ಇದೆ. ಅದಕ್ಕೆಲ್ಲ ಮೂಲ ನೋಡಲಿಕ್ಕೆ ಹೋದರೆ ವಿದ್ಯುಚ್ಛಕ್ತಿ ಇರಬಹುದು, ಅನೇಕ ರೀತಿಯ ಶಕ್ತಿಗಳು ಇರಬಹುದು. ಅದಕ್ಕೆಲ್ಲವೂ ಮೂಲ ಕಾರಣ ಯಾರು ಅಂತ ಕೇಳಿದರೆ ಅದು ಸೂರ್ಯ. ಪುರಾಣವೇ ಹೇಳ್ತಾ ಉಂಟು,
ನೈವ ರಾಜನ್ ರವೇ ಶಕ್ತಿ ಶಕ್ತಿರ್ ನಾರಾಯಣಸ್ಯ ಸ ಅಂತ. ಕೇವಲ ಯಾವುದೋ ಒಂದು ಉಂಡೆ ನಮ್ಮ ತಲೆಯ ಮೇಲೆ ಇರುವಂಥದ್ದು ಅಲ್ಲ, ಆ ಸೂರ್ಯಮಂಡಲದಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ. ಆ ರೀತಿಯಾಗಿ ಇಡೀ ಜಗತ್ತಿಗೆ ಶಕ್ತಿಯನ್ನು ಕೊಡುವವನಾಗಿ ಭಗವಂತ ಆ ಸೂರ್ಯನಲ್ಲಿ ಇದ್ದಾನೆ. ಉಪನಯನ ಮಾಡಿದ ಮಗುವಿಗೆ ಗಾಯತ್ರಿ ಮಂತ್ರವನ್ನು ಉಪದೇಶ ಕೊಟ್ಟು ದೇವರನ್ನು ಧ್ಯಾನ ಮಾಡಿ ಅಂತ ಹೇಳಿಕೊಡುತ್ತಾರೆ. ಪಾಪ ಅದಕ್ಕೆ ಈಗ ಉಪನಯನ ಆಗಿದೆ ಮಾತ್ರ, ಅದಕ್ಕೇನು ಹೆಚ್ಚು ಗೊತ್ತಿಲ್ಲ. ಆಗ ಅದಕ್ಕೆ ಹೇಳುವಂಥದ್ದೇ, ಧ್ಯೇಯಸ್ಸದ ಸವಿತ್ರ ಮಂಡಲ ಮಧ್ಯವರ್ತಿ ಪುರೋದ್ಯದಾದಿತ್ಯ ವರ್ಣಶ್ಚ. ಪುಟಾಣಿ, ನಿನಗೆ ಹೆಚ್ಚು ಕಷ್ಟಪಡಬೇಡ, ದಿನನಿತ್ಯ ಉದಯಿಸುವ ಸೂರ್ಯನನ್ನು ನೀನು ನೋಡಿದ್ದೀಯಾ, ಆ ರೀತಿಯಾಗಿ ಕಣ್ಮುಚ್ಚಿ ಚಿಂತನೆ ಮಾಡು, ಚಕ್ರ ಶಂಖಗಳನ್ನು ಹಿಡಿದಿದ್ದಾನೆ ಅಂತ ಯೋಚನೆ ಮಾಡು, ಒಳ್ಳೆಯ ಬುದ್ಧಿಯನ್ನು ನಿನಗೆ ಕೊಡ್ತಾನೆ, ಕೊಡಬೇಕು ಅಂತ ನೀನು ಪ್ರಾರ್ಥನೆಯನ್ನು ಮಾಡು ಅಂತ. ಈ ದೃಷ್ಟಿಯಿಂದ ನಾವು ಇದು ಕಣ್ಣಿಗೆ ಕಾಣುವಂತಹ ಒಂದು ಬೆಳಕು, ದೇವರು ಜ್ಞಾನರೂಪ ಅಂತ ಹೇಳ್ತಾರೆ, ಬೆಳಕಿನ ರೂಪ ಅಂತ. ಅದನ್ನು ನಾವು ಈಗಿಂದೀಗ ನೋಡಲಿಕ್ಕೆ ಸಾಧ್ಯ ಇಲ್ಲ. ಜಗತ್ತಿನಲ್ಲಿ ಯಾವುದು ಬೆಳಕಿನ ದೊಡ್ಡ ಉಂಡೆ ಇದೆ, ಆ ಬೆಳಕಿನ ಆ ಉಂಡೆಯ ಒಳಗೆ ಸೂರ್ಯಮಂಡಲದಲ್ಲಿ ಭಗವಂತ ಇದ್ದಾನೆ ಅಂತ ನಾವು ಅನುಸಂಧಾನ ಮಾಡಬೇಕು. ಅಲ್ಲಿ ನನ್ನ ಸನ್ನಿಧಾನ ಇದೆ, ಕೃಷ್ಣನನ್ನು ಅಲ್ಲಿ ನೋಡಲಿಕ್ಕೆ ಪ್ರಯತ್ನ ಪಡಬೇಕು ಅಂತ ಕೃಷ್ಣ ಇಲ್ಲಿ ಹೇಳಿಕೊಡ್ತಾ ಇದ್ದಾನೆ. ಇನ್ನೊಂದು ಆ ಗುಣದಿಂದ ರವಿ ಅಂತ ಇದೆ. ರವ ಅಂತಂದರೆ ಶಬ್ದಗಳು, ಈ ಅಂತಂದರೆ ಜ್ಞಾನ ಇಣಗತವು. ಇಂತಹ ರವಿ ಅಂತಂದರೆ ವೇದಗಳಿಗೆ ಸಿಗುವವ ಅಂತ ಅರ್ಥ. ನಾವು ದೇವರನ್ನು ತಿಳ್ಕೊಳ್ಬೇಕು ಅಂತಾದರೆ ವೇದಾಖ್ಯೇವ ಗೇನಂ ವೇದಗಿಂತಿ, ವೇದಗಳಿಗೆ ವೇದ ಅಂತ ಹೆಸರು. ಯಾಕೆ ಗೊತ್ತಾ? ಭಗವಂತನ ಬಗ್ಗೆ ಈ ವೇದಗಳು ತಿಳಿಸಿಕೊಡ್ತವೆ, ಆದ್ದರಿಂದಾಗಿ ವೇದಗಳಿಗೆ ವೇದ ಅಂತ ಹೆಸರು. ಆದ್ದರಿಂದಾಗಿ ಇಲ್ಲಿ ಹೇಳ್ತಾ ಇದ್ದಾನೆ, ನಾನು ರವಿ. ಒಂದರ್ಥ ನಮಗೆ ಸಹಜವಾಗಿ ಅರ್ಥ ಆಗುವಂಥದ್ದು, ಸೂರ್ಯನಲ್ಲಿ ನನ್ನ ಸನ್ನಿಧಾನ ಇದೆ, ದಿನನಿತ್ಯ ಆ ಸೂರ್ಯಮಂಡಲದಲ್ಲಿ ನಾನಿದ್ದೇನೆ ಅಂತ ಧ್ಯಾನ ಮಾಡಿ ಅಂತ. ಇನ್ನೊಂದು, ವೇದಗಳಿಂದ ಗಮ್ಯನಾದವನು ನಾನು, ಆ ವೇದಗಳಿಗೆ ನಾವು ಶರಣಾದೆವು ಅಂತಾದರೆ ನನ್ನ ಬಗ್ಗೆ ಜ್ಞಾನ ಬರ್ತದೆ ಅಂತ ಹೇಳ್ತಾ ಇದ್ದಾನೆ. ಹೀಗೆ ಸೂರ್ಯಮಂಡಲದಲ್ಲಿ ಭಗವಂತನ ಸನ್ನಿಧಾನ, ಅವನ ಗುಣನ ಉಪಾಸನೆ. ಇನ್ನು ಮುಂದೆ ಒಂದು ಕಡೆ ಕೃಷ್ಣ ವೇದಾನಾಂ ಸಾಮವೇದೋಸ್ಮಿ ಅಂತ ಹೇಳಿ ಹೇಳಿದ್ದಾನೆ, ವೇದಗಳಲ್ಲಿ ಸಾಮವೇದ ನಾನು ಅಂತ ಹೇಳಿ. ಶಾಸ್ತ್ರದಲ್ಲಿ ಒಂದು ಮಾತಿದೆ, ವೇದಾಕ್ಷರಾಣಿ ಯಾವಂತಿ ತಾವಂತಿ ಹರಿನಾಮಾನಿ ಅಂತ ಹೇಳಿ. ವೇದದಲ್ಲಿರುವಂತಹ ಎಲ್ಲ ಅಕ್ಷರಗಳು ಕೂಡ ಹರಿಯ ನಾಮಗಳು ಅಂತೇಳಿ. ಆದರೆ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ ವೇದಗಳಲ್ಲಿ ಸಾಮವೇದ ನಾನು ಅಂತೇಳಿ. ಕೇವಲ ಸಾಮವೇದವನ್ನು ಮಾತ್ರ ಯಾಕೆ ಕೃಷ್ಣ ಇಲ್ಲಿ ಹೇಳಿರುವಂಥದ್ದು? ಋಗ್ವೇದ ಯಜುರ್ವೇದದಲ್ಲಿ ದೇವರ ಸನ್ನಿಧಾನ ಹಾಗಾದ್ರೆ ಇಲ್ವಾ? ಕೇವಲ ಸಾಮವೇದ ಮಾತ್ರವೇ ಶ್ರೇಷ್ಠವಾಗಿರುವಂಥದ್ದ? ಕೃಷ್ಣ ಹೇಳಿದ್ದು ಹೌದು, ವೇದಾನಾಂ ಸಾಮವೇದೋಸ್ಮಿ ಅಂತ. ವೇದಾಕ್ಷರಾಣಿ ಯಾವಂತಿ ಪಠಿತಾನಿ ದ್ವಿಜಾತಿಭಿಃ ತಾವಂತಿ ಹರಿನಾಮಾನಿ ಪಠಿತಾನಿ ನ ಸಂಶಯ, ಸಂಶಯವೇ ಇಲ್ಲ. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೇ ತಥಾ ಆದೌ ಅಂತ್ಯೇ ಚ ಮಧ್ಯೇ ಚ ವಿಷ್ಣು ಸರ್ವತ್ರ ಗೀಯತೆ. ವೇದದ ಆದಿಯಲ್ಲಿ, ವೇದದ ನಡುವಿನಲ್ಲಿ, ವೇದದ ಕೊನೆಯಲ್ಲಿ ಆ ಭಗವಂತನ ವೈಭವವನ್ನು ಹೊಗಳಲಾಗ್ತದೆ ಅಂತ. ಇಲ್ಲಿ ಮಾತ್ರ ಸಾಮವೇದದಲ್ಲಿ ನನ್ನ ಸನ್ನಿಧಾನ ಇದೆ ಅಂತ ಹೇಳ್ತಾ ಇದ್ದಾನೆ. ಅದರ ಅರ್ಥ ಋಗ್ವೇದದಲ್ಲಿ ನನ್ನ ಸನ್ನಿಧಾನ ಇಲ್ಲ ಅಂತ ಅರ್ಥ ಅಲ್ಲ. ಸಾಮವೇದ ಎನ್ನುವಂಥದ್ದು ಅತ್ಯಂತ ವಿಶಿಷ್ಟವಾದದ್ದು ಅಂತ, ಅತ್ಯಂತ ವಿಲಕ್ಷಣವಾದದ್ದು ಎನ್ನುವ ಅರ್ಥದಲ್ಲಿ. ಇದನ್ನು ಶಾಸ್ತ್ರದಲ್ಲಿ ವಿವಕ್ಷಾಭೇದದಿಂದ ಹೇಳುವುದು ಅಂತ ಹೇಳ್ತಾರೆ. ಅರ್ಥ ಏನು ಅಂತಂದರೆ, ಋಗ್ವೇದಕ್ಕೆ ಪಾರ್ವತೀದೇವಿ ಅಭಿಮಾನಿನಿ ಅಂತ ಶಾಸ್ತ್ರ ಹೇಳ್ತಾ ಇದೆ, ಸಾಮವೇದಕ್ಕೆ ಪ್ರಾಣದೇವರು ಅಭಿಮಾನಿ ಅಂತ. ಈ ದೇವತೆಗಳ ವ್ಯವಸ್ಥೆಯನ್ನು ನೋಡಿಕೊಂಡಾಗ ಪ್ರಾಣದೇವರು ಬಹಳ ಎತ್ತರದಲ್ಲಿ ಇರುವವರು, ಚತುರ್ಮುಖ ಬ್ರಹ್ಮನ ಪದವಿಗೆ ಹೋಗಲಿಕ್ಕೆ ಇರುವವರು. ಆ ದೃಷ್ಟಿಯಿಂದ ಅಭಿಮಾನಿಯ ವ್ಯವಸ್ಥೆಯಿಂದ ಆ ವೇದ ದೊಡ್ಡದು ಅಂತ ಹೇಳಿದ್ದೆ ಹೊರತು ಋಗ್ವೇದ ಸಣದು ಅಂತ ಅರ್ಥ ಅಲ್ಲ. ಆಚಾರ್ಯರು ಮಧ್ವಾಚಾರ್ಯರು ಋಗ್ವೇದಕ್ಕೆ ಭಾಷ್ಯ ಬರೆಯುವಾಗ ಅತಿತುಷ್ಟಿಕರಂ ತದಸ್ಯ ವಕ್ಷ್ಯಾಮಿ ಋಗರ್ಥಂ,
ಋಗ್ವೇದದ ಅರ್ಥವನ್ನು ನಾನು ಹೇಳುತ್ತೇನೆ, ಯಾಕೆ ಗೊತ್ತೇ? ಅತಿತುಷ್ಟಿಕರಂ ತದಸ್ಯ, ನಾರಾಯಣನಿಗೆ ಅತ್ಯಂತ ಇಷ್ಟವಾದದ್ದು ಋಗ್ವೇದ ಅಂತ ಹೇಳ್ತಾರೆ. ಹಾಗೆ ಅಂತ ಹೇಳಿ ಹಾಗಾದರೆ ಸಾಮವೇದ ದೇವರಿಗೆ ಇಷ್ಟ ಅಲ್ಲವೇ ಅಂತಂದರೆ, ಸಾಮವೇದವೂ ಇಷ್ಟ, ಋಗ್ವೇದವೂ ಇಷ್ಟ. ಈ ವ್ಯವಸ್ಥೆಯ ಭೇದದಿಂದ, ವಿವಕ್ಷಾ ಭೇದದಿಂದ ಈ ರೀತಿಯಾಗಿ ಹೇಳುವಂಥದ್ದೇ ಹೊರತು ಋಗ್ವೇದ ಕಡಿಮೆ ಅಂತ ಹೇಳಲಿಕ್ಕೆ ಅಂಥದ್ದು ಅಲ್ಲ. ಋಗ್ವೇದದಲ್ಲಿ ಮಂತ್ರಗಳನ್ನು, ಪದಗಳನ್ನು, ಶಬ್ದವನ್ನು, ಪದವನ್ನು ದೇವರಲ್ಲಿ ಅನುಸಂಧಾನ ಮಾಡಿದರೆ ಆಯಿತು, ಅಗ್ನಿ ಅಂತ ಇದ್ದರೆ. ಆದರೆ ಸಾಮವೇದ ಹೇಗೆ ಅಂತಂದರೆ, ಅಲ್ಲಿ ನಾದವನ್ನೂ ದೇವರಲ್ಲಿ ಸಮನ್ವಯ ಮಾಡಿ ನೋಡಬೇಕು. ಇದು ಬಹಳ ಕ್ಲಿಷ್ಟಕರ. ಇಂತಹ ಉಪಾಸನೆ ಬಹಳ ಎತ್ತರದ್ದು ಅಂತ ತಿಳಿಸಿಕೊಡ್ಲಿಕ್ಕೋಸ್ಕರ ಕೃಷ್ಣ ವೇದಾನಾಂ ಸಮವೇದೋಸ್ಮಿ ಅಂತ ಹೇಳಿದ್ದಾನೆ. ಸರಿ, ಹಾಗಾದರೆ ಭಗವಂತನ ವಿಭೂತಿ ರೂಪಗಳನ್ನು ಅಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಸರಿಯಾಗಿ ತಿಳಿದವರ ಮಾರ್ಗದರ್ಶನವನ್ನು ನಾವು ಪಡೆದುಕೊಳ್ಬೇಕಾಗ್ತದೆ. ಹೀಗೆ ಇನ್ನೊಂದು, ಇಂದ್ರಿಯಾಣ ಮನಸ್ಚಾಸ್ಮಿ ಅಂತ ಹೇಳಿ ಕೃಷ್ಣ ಹೇಳ್ತಾನೆ. ಇಂದ್ರಿಯಗಳಲ್ಲಿ ಮನಸ್ಸು ನಾನು ಅಂತ ಹೇಳಿ, ನಾವು ನೋಡುವಂಥದ್ದು ಕಣ್ಣಿನಿಂದ, ಕೇಳುವಂಥದ್ದು ಕಿವಿಯಿಂದ. ಆದರೂ ಕೃಷ್ಣ ಹೇಳ್ತಾನೆ ಇಂದ್ರಿಯಾನ ಮನಸ್ಚಾಸ್ಮಿ, ಇಂದ್ರಿಯಗಳಲ್ಲಿ ಮನಸ್ಸು ನಾನು ಅಂತ ಹೇಳಿ. ಈ ಬೇರೆ ಯಾವುದೇ ಇಂದ್ರಿಯಗಳು ಇಲ್ಲದಿದ್ದರೆ ಈ ಮನಸ್ಸಿಗೆ ಯಾವುದೇ ಅಸ್ತಿತ್ವ ಇರುವುದಿಲ್ಲ. ಆದರೂ ಕೂಡ ಈ ಬೇರೆ ಎಲ್ಲ ಇಂದ್ರಿಯಗಳಿಗಿಂತ ಮನಸ್ಸು ಯಾವ ರೀತಿ ಶ್ರೇಷ್ಠವಾಗಿದೆ? ಹೌದು, ಇಂದ್ರಿಯಗಳಲ್ಲಿ ನಾನು ಮನಸ್ಸಾಗಿದ್ದೇನೆ ಅಂತ ಕೃಷ್ಣ ಹೇಳುತ್ತಾನೆ. ನಾವು ಕಣ್ಣಿನಿಂದ ವಸ್ತುವನ್ನು ನೋಡಬಹುದು, ಕಿವಿಯಿಂದ ಶಬ್ದವನ್ನು ಕೇಳಬಹುದು. ಆದರೆ ನಾವೊಂದು ತಿಳ್ಕೊಂಡಿರಬೇಕು, ನಾವು ಕಣ್ಣಿನಿಂದ ವಸ್ತುವನ್ನು ನೋಡ್ತೇವೆ, ಕಿವಿಯಿಂದ ಶಬ್ದವನ್ನು ಕೇಳುತ್ತೇವೆ. ಆದರೆ ಇದೆರಡೂ ಕೂಡ ನಮಗೆ ಜ್ಞಾನ ಕೊಡುವಂತೆ ಆಗಬೇಕು ಅಂತಾದರೆ, ಜ್ಞಾನ ಬರಬೇಕು ಅಂತಾದರೆ ಅಲ್ಲಿ ಮನಸ್ಸು ಎನ್ನುವ ಇಂದ್ರಿಯ ಇರಬೇಕು. ನಾನೀಗ ಹೇಳ್ತಾ ಇದ್ದೇನೆ, ಕೇಳುವಾಗ ನಾವು ಮನಸ್ಸನ್ನು ಎಲ್ಲೋ ಇಟ್ಟು ಬಿಟ್ಟರೆ ಅದು ಕೇವಲ ಶಬ್ದ ಮಾತ್ರ ಕಿವಿಗೆ ತಾಕ್ತದೆ ಹೊರತು ವಿಷಯ ಏನು ಎನ್ನುವಂಥದ್ದು ನಮಗೆ ಅರ್ಥ ಆಗುವ ಸಾಧ್ಯತೆ ಇಲ್ಲ. ಅದೇ ರೀತಿಯಾಗಿ ನಾವು ಹೊರಗಿನ ಪ್ರಪಂಚವನ್ನು ನೋಡುತ್ತೇವೆ, ಮನಸ್ಸನ್ನು ಎಲ್ಲೋ ಇಟ್ಟು ನಾವು ನೋಡಿದೆವು ಅಂತಾದರೆ ಆ ವಸ್ತು ನಮ್ಮ ಕಣ್ಣಿಗೆ ಬಿದ್ದರೂ ನಮಗೆ ಅದರಿಂದ ಜ್ಞಾನ ಬರುವುದಿಲ್ಲ. ನಿನ್ನೆ ಯಾರೋ ಸಿಕ್ಕಿದ್ರು ಪರಿಚಯದವರು, ಅವರು ಇವತ್ತು ಸಿಕ್ಕಿದ ಹಾಗೆ ಹೇಳ್ತಾರೆ, ಅಲ್ಲ ನಾನು ನಿನ್ನೆ ನಿಮಗೆ ಸಿಕ್ಕಿದ್ದೆ, ನಾನು ನಮಸ್ಕಾರ ಅಂತ ಹೇಳಿದೆ, ಆದರೂ ನೀವು ನನಗೆ ನಮಸ್ಕಾರವನ್ನು ಕೇಳಲಿಲ್ಲ ಅಂತ ನೀವು ಹಾಗೆ ಹೇಳ್ತೀರಿ. ಏನು ಹೇಳ್ತೀರಿ ಅಂತಂದರೆ, ನೀವು ನೋಡಿರಬಹುದು, ನನ್ನ ಜೊತೆ ಮಾತನಾಡಿರಬಹುದು, ಆದರೆ ನನ್ನ ಮನಸ್ಸು ಬೇರೆ ಯಾವುದೋ ಯೋಚನೆಯಲ್ಲಿತ್ತು, ಆದ್ದರಿಂದ ನನಗೆ ನೀವು ಮಾತನಾಡಿದ್ದು, ನೀವು ನಮಸ್ಕಾರ ಹೇಳಿದ್ದು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ತೇವೆ. ಅವರು ಹೇಳಿದ್ದು ಹೌದು, ನಮ್ಮ ಕಿವಿಗೆ ಆ ಶಬ್ದ ಬಿದ್ದದ್ದು ಹೌದು, ಆದರೆ ನಮ್ಮ ಮನಸ್ಸು ಬೇರೆ ಎಲ್ಲೋ ಕಡೆ ಇತ್ತು ಅಂತಾದರೆ ಹೊರಗಿನ ವ್ಯವಸ್ಥೆಯನ್ನು ಗ್ರಹಣ ಮಾಡುವುದಿಲ್ಲ. ಮತ್ತು ಶಾಸ್ತ್ರ ಗ್ರಂಥಗಳಲ್ಲಿ ಆತ್ಮಾವರೇ ದ್ರಷ್ಟವ್ಯ ಶ್ರೋತವ್ಯ ಮಂತವ್ಯೋ ನಿಧಿಧ್ಯಾಸಿತವ್ಯ ಅಂತ. ಈ ಅಧ್ಯಾತ್ಮದ ದಾರಿಯಲ್ಲಿ ಮನಸ್ಸು ಬಹಳ ದೊಡ್ಡ ಇಂದ್ರಿಯ, ನಮ್ಮನ್ನು ದಾರಿ ತಪ್ಪಿಸುವ ಸಾಧ್ಯತೆಯೂ ಇದೆ, ಒಳ್ಳೆಯ ದಾರಿಯಲ್ಲಿ ಕರೆದುಕೊಂಡು ಹೋಗುವ ಸಾಧ್ಯತೆಯೂ ಇದೆ. ಕೇಳಿದ್ದನ್ನು ಕೇಳಿ ನೆನಪಿಟ್ಟುಕೊಂಡು ಮತ್ತೆ 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 ಮನನ ಮಾಡಿ 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 ನೋಡಿ, ಕಿವಿಗೆ ಒಳ್ಳೆಯ ವಿಷಯಗಳು ಕಿವಿಗೆ ಬೀಳುತ್ತದೆ, ಕೆಟ್ಟ ವಿಷಯಗಳು ಕಿವಿಗೆ ಬೀಳುತ್ತದೆ. ಆದರೆ ನಾವು ಏನು ತೀರ್ಮಾನ ಮಾಡ್ತೇವೆ, ಮನಸ್ಸಿನಲ್ಲಿ ಫಿಲ್ಟರ್ ಮಾಡಿ ಕೆಟ್ಟದ್ದನ್ನು ಹೊರಗೆ ಕಳುಹಿಸಿ ಒಳ್ಳೆಯದನ್ನು ಸ್ವೀಕಾರ ಮಾಡ್ತೇವೆ. ಇದು ಮನಸ್ಸಿನಿಂದಾಗುವ ವ್ಯವಸ್ಥೆ. ಆ ಕಾರಣದಿಂದ ಈ ಮನಸ್ಸು ಬಹಳ ದೊಡ್ಡದು. ಮನಸ್ಸು ಇಲ್ಲದೇ ಇದ್ದರೆ ಈ ಹೊರಗಿನ ಇಂದ್ರಿಯಗಳಿದ್ದೂ ಕೂಡ ವ್ಯರ್ಥ ಆಗಿ ಹೋಗ್ತದೆ. ಈ ಕಾರಣದಿಂದ ಇಂಥ ಒಂದು ಅದ್ಭುತವಾದಂತಹ ಸಂಗತಿಯಾಗಿ ಮನಸ್ಸಿನಲ್ಲಿ ಕೃಷ್ಣ ಇದ್ದಾನೆ. ಇದೇ ಒಂದು ಈ ಚಿಂತನೆ ಒಂದು ಧ್ಯಾನ. ನನ್ನ ಮನಸ್ಸು ಯಾವ ರೀತಿಯಾಗಿ ಕೆಲಸ ಮಾಡುತ್ತದೆ, ಈ ಮನಸ್ಸಿನ ಹಿಂದೆ ಯಾವ ವಿಜ್ಞಾನ ಇದೆ, ನಾನು ಹಿಂದಿನದ್ದನ್ನೆಲ್ಲ ಯಾವ ರೀತಿಯಾಗಿ ನೆನಪಿನಲ್ಲಿಟ್ಟುಕೊಳ್ಳುತ್ತಾ ಇದ್ದೇನೆ, ಇದನ್ನು ಅರ್ಥ ಮಾಡಿಕೊಳ್ಳುವುದೇ ಒಂದು ಭಗವಂತನ ವೈಭವವನ್ನು ಅರ್ಥ ಮಾಡಿಕೊಳ್ಳುವ ರೀತಿ. ಈ ದೃಷ್ಟಿಯಿಂದ ಕೃಷ್ಣ ಹೇಳ್ತಾ ಇದ್ದಾನೆ, ಇಂದ್ರಿಯಗಳಲ್ಲಿ ಮನಸ್ಸಿನಲ್ಲಿ ನನ್ನ ಸನ್ನಿಧಾನ ವಿಶಿಷ್ಟವಾಗಿ ಇದೆ ಅಂತ. ಹಾಗೆಂತ ಹೇಳಿ ಕಣ್ಣಿನಲ್ಲಿ ಅವನ ಸನ್ನಿಧಾನ ಇಲ್ಲ ಅಂತ ಅಲ್ಲ, ಕಿವಿಯಲ್ಲಿ ಅವನ ಸನ್ನಿಧಾನ ಇಲ್ಲ ಅಂತ ಅರ್ಥ ಅಲ್ಲ.
ಸಾಧನೆ ಮಾಡಬೇಕಾದ್ರೆ ನಮ್ಮ ಮನಸ್ಸು ಪರಿಶುದ್ಧ ಆಗಿರಬೇಕು. ಈ ಮನಸ್ಸಿನ ಪರಿಶುದ್ಧತೆಗೆ ದೇವರ ಯಾವ ವಿಭೂತಿ ರೂಪವನ್ನು ನಾವು ಅನುಸಂಧಾನ ಮಾಡಬೇಕು? ಹೌದು, ಸಾಧನೆ ಮಾಡಬೇಕು ಅಂತಾದರೆ ಮನಸ್ಸು ಅತ್ಯಂತ ಪವಿತ್ರ ಅಲ್ಲ, ಪರಮ ಪವಿತ್ರವಾಗಿ ಇರಬೇಕು. ಮನಸ್ಸಿನಲ್ಲಿ ಯಾವುದೋ ಕಲ್ಮಶಗಳಿತ್ತು ಅಂತಾದರೂ ದೇವರಲ್ಲಿ ಬಂದು ಕೂತ್ಕೊಳ್ಳುವುದಿಲ್ಲ, ದೇವರಲ್ಲಿ ಕಾಣಲಿಕ್ಕೆ ಸಿಗುವುದಿಲ್ಲ. ಹಾಗಾಗಿ ಪರಮಾತ್ಮನನ್ನು ನಾವು ಅತ್ಯಂತ ಪರಮ ಪವಿತ್ರ ಅಂತಲೇ ಉಪಾಸನೆ ಮಾಡಬೇಕು. ಪುಂಡರೀಕಾಕ್ಷ ಅಂತ ಯಾವುದೇ ಒಂದು ಧ್ಯಾನ ಮಾಡುವ ಮೊದಲು ಪುಂಡರೀಕಾಕ್ಷನ ಸ್ಮರಣೆಯನ್ನು ಮಾಡಿಕೊಂಡು ನಾವು ಧ್ಯಾನ ಆರಂಭ ಮಾಡುತ್ತೇವೆ. ಅದೇ ರೀತಿಯಾಗಿ ವಸೂನ ಪಾವಕಶ್ಚಾಸ್ಮಿ ಅಂತ ಹೇಳಿದ್ದಾನೆ, ಅಗ್ನಿಯಲ್ಲಿ ವಿಶೇಷವಾಗಿ ನನ್ನ ಸನ್ನಿಧಾನ ಇದೆ ಅಂತ. ಆ ದೃಷ್ಟಿಯಿಂದ ಅಗ್ನಿಮುಖದಲ್ಲಿ ಭಗವಂತನ ಆರಾಧನೆಯನ್ನು ಜ್ಞಾನಿಗಳು ಮಾಡುತ್ತಾರೆ. ಅದೇ ರೀತಿಯಾಗಿ ಆ ಶಬ್ದ ಏನಿದೆ, ಪಾವಕಃ ಶೋಧನಾತು ಅಂತ ಆಚಾರ್ಯರು ಹೇಳುತ್ತಾರೆ. ಇದು ಅಗ್ನಿಯ ವೈಶಿಷ್ಟ್ಯ, ಅಗ್ನಿಯಲ್ಲಿ ಭಗವಂತನ ವಿಶೇಷವಾದಂತಹ ಸನ್ನಿಧಾನ. ಆ ಗುಣವನ್ನು ನಾವು ಅನುಸಂಧಾನ ಮಾಡುವಾಗ ಶೋಧನಾತ್ ಪಾವಕಃ, ನಮ್ಮ ಒಳಗೆ ಭಗವಂತ ಶುದ್ಧಿ ಮಾಡ್ತಾನೆ, ಆದ್ದರಿಂದ ಅವನು ಪಾವಕನಾಗಿದ್ದಾನೆ ಅಂತ ಅವನ ಗುಣವನ್ನು ನಾವು ಅನುಸಂಧಾನ ಮಾಡಿದರೆ ನಾವು ಒಳಗಿನಿಂದ ಮಡಿಯಾಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದೇವರು ಪರಮ ಪವಿತ್ರ, ಯಥಾ ಯಥಾ ಉಪಾಸತೆ ತದೇವ ಭವತಿ. ನಾವು ದೇವರನ್ನು ಹೇಗೆ ಉಪಾಸನೆ ಮಾಡ್ತೇವೆಯೋ ಅದು ನಮಗೆ ಫಲವನ್ನು ಕೊಡುವಂಥದ್ದು. ಹಾಗಾಗಿ ಪರಮ ಪವಿತ್ರ ಪರಮಾತ್ಮ ಪಾವಕನಾಗಿ ಅಗ್ನಿಯಲ್ಲಿ ಇದ್ದಾನೆ ಅಂತ ನಾವು ಅನುಸಂಧಾನ ಮಾಡಿದೆವು ಅಂತಾದರೆ ಆಗ ನಮ್ಮ ಮನಸ್ಸು ಪರಮ ಪವಿತ್ರ ಆಗ್ತದೆ. ಅಂತಹ ಶುದ್ಧವಾದ ಹೃದಯದಲ್ಲಿ ದೇವರ ಧ್ಯಾನ ಅದು ಸಹಜವಾಗಿ ನಡೀಲಿಕ್ಕೆ ಸಾಧ್ಯವಾಗ್ತದೆ. ಇನ್ನು ಮುಂದಿನ ಶ್ಲೋಕದಲ್ಲಿ ಕೃಷ್ಣ ಗಿರಾಮ ಸ್ನೇಹಿಕ ಅಕ್ಷರಂ ಅಂತ ಹೇಳಿದ್ದಾನೆ. ಅದು ಯಾವುದು? ಒಂದು ಅಕ್ಷರ, ಒಂದು ಅಕ್ಷರದಲ್ಲಿ ನಮಗೆ ದೇವರ ಅನುಸಂಧಾನ ಮಾಡಲಿಕ್ಕೆ ಸಾಧ್ಯ ಉಂಟ? ಆ ಅಕ್ಷರದ ವಿಶಿಷ್ಟತೆ ಏನು? ಆ ಒಂದು ಅಕ್ಷರ ಬೇರೆ ಯಾವುದೂ ಅಲ್ಲ, ಪ್ರಸಿದ್ಧವಾದಂತಹ ಓಂಕಾರ. ಓಂ ತತ್ ಸತ್ ಇತಿ ನಿರ್ದೇಶ ಬ್ರಹ್ಮಣ ತ್ರಿವಿಧ ಸ್ಮೃತ ಅಂತ ಗೀತೆಯಲ್ಲಿ ಕೃಷ್ಣನೇ ಹೇಳ್ತಾನೆ. ನನ್ನ ಅಸಾಧಾರಣವಾದ ಮೂರು ಹೆಸರುಗಳುಂಟು, ಒಂದು ಓಂ, ಇನ್ನೊಂದು ತತ್, ಇನ್ನೊಂದು ಸತ್. ಅಲ್ಲಿ ಒಂದನ್ನು ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ, ಅಕ್ಷರಗಳಲ್ಲಿ ಓಂಕಾರ ನಾನು ಅಂತ. ಅಲ್ಲ, ಇದರಲ್ಲಿ ಅಂಥ ಒಂದು ರಹಸ್ಯ ಏನಿದೆ? ಇದು ಅತ್ಯಂತ ರಹಸ್ಯ. ಆದ್ದರಿಂದ ಒಂದು ಎರಡು ಚಿಂತನೆಗಳನ್ನು ಮಾತ್ರ ನಾನು ಹೇಳ್ತೇನೆ. ಓಂಕಾರ ಏನಿದೆ ಅದು ಸಮಸ್ತ ಶಾಸ್ತ್ರಗಳ ಸಾರ. ಅಕಾರ ಉಕಾರ ಮಕಾರ ಇದು ಮೂರು ಸೇರಿ ಓಂಕಾರ ಆಗಿದೆ. ಈ ಓಂಕಾರದ ವಿಸ್ತಾರ ಏನಿದೆ ಅದು ವ್ಯಾಹೃತಿ ಭೂರ್ಭುವಸ್ಸುವಃ ಅಂತ. ಈ ಮೂರು ವ್ಯಾಹೃತಿಯ ವಿಸ್ತಾರ ಏನಿದೆ, ಮೂರು ಪಾದದ ಗಾಯತ್ರಿ. ಈ ಮೂರು ಪಾದದ ಗಾಯತ್ರಿಯ ವಿಸ್ತಾರ ಏನಿದೆ, ಮೂರು ವರ್ಗದ ಪುರುಷ ಸೂಕ್ತ. ಈ ಮೂರು ವರ್ಗದ ಪುರುಷ ಸೂಕ್ತದ ವಿಸ್ತಾರ ಏನಿದೆ ಅದು ಮೂರು ವೇದಗಳು. ಹಾಗಾಗಿ ಏನಾಯಿತು, ಮೂರು ವೇದದ ಸಾರ ಪುರುಷ ಸೂಕ್ತ, ಪುರುಷ ಸೂಕ್ತದ ಸಾರ ಮೂರು ಪಾದದ ಗಾಯತ್ರಿ, ಆ ಗಾಯತ್ರಿಯ ಸಾರ ವ್ಯಾಹೃತಿ, ವ್ಯಾಹೃತಿಯ ಸಾರ ಓಂಕಾರ. ಆ ಕಾರಣದಿಂದ ಈ ದೃಷ್ಟಿಯಿಂದ ಎಲ್ಲ ಶಾಸ್ತ್ರ ಗ್ರಂಥಗಳು ಆ ಗರ್ಭದಲ್ಲಿ ಓಂಕಾರ ಎನ್ನುವ ಬೀಜಾಕ್ಷರದಲ್ಲಿ ಅಡಗಿ ಕೂತಿದೆ. ಮಧ್ವಾಚಾರ್ಯರಂತೂ ವೇದಗಳಿಗೆ ಭಾಷ್ಯ ಬರೆಯುವ ಹೊತ್ತಿನಲ್ಲಿ ಓಂಕಾರಕ್ಕೆ ಹೇಳ್ತಾ ಅಶೇಷ ಗುಣಾಧಾರಃ ಅಂತ ಹೇಳ್ತಾರೆ. ಓಂಕಾರ ಎಲ್ಲ ಗುಣಗಳನ್ನು ತನ್ನ ಗರ್ಭದಲ್ಲಿ ಅಡಗಿಸಿ ಇಟ್ಟುಕೊಂಡಿದೆ ಅಂತ. ಆ ದೃಷ್ಟಿಯಿಂದ ಓಂಕಾರಕ್ಕೆ ಅಷ್ಟು ಮಹತ್ವ. ಮತ್ತೆ ಹೇಳಬೇಕಾದ ಎಲ್ಲ ವಿಷಯಗಳನ್ನು ಓಂಕಾರ ಹೇಳುತ್ತದೆ. ದೇವರು ಅಂತಂದರೆ ಏನು ನೋಡಿ, ಓಂಕಾರದಲ್ಲಿ ಮೂರು ಅಕ್ಷರ ಅ ಉ ಮ. ಅ ಅಂತಂದರೆ ಅವನು ಜಗದ್ ವಿಲಕ್ಷಣ ಅಂತ ಅರ್ಥ. ದೇವರು ಯಾರು? ದೇವರು ಈ ಪ್ರಪಂಚ ಅಲ್ಲ, ಮತ್ತೆ ಪ್ರಪಂಚದಲ್ಲಿ ದೇವರ ಸನ್ನಿಧಾನ. ನ ಪ್ರತೀಕೇ ನಹಿ ಸಹ, ಪ್ರತೀಕವೇ ದೇವರಲ್ಲ, ಪ್ರತೀಕದಲ್ಲಿ ದೇವರ ಸನ್ನಿಧಾನ. ಇಂಥ ಒಂದು ರಹಸ್ಯವನ್ನು ನೋಡಿ ಹೇಗೆ ಹೇಳ್ತಾ ಉಂಟು. ಹಾಗಾಗಿ ಕೇವಲ ಜಗತ್ತನ್ನು ದೇವರು ಅಂತ ಭ್ರಮಿಸಬೇಡಿ, ಜಗತ್ತಿಗಿಂತ ಭಗವಂತ ಬೇರೆಗೆ ಇದ್ದಾನೆ. ನಮಗಿಂತ ವಿಲಕ್ಷಣನಾಗಿ, ಜೀವರಾಶಿಗಳಿಗಿಂತ ವಿಲಕ್ಷಣನಾಗಿ ಭಗವಂತ ಇದ್ದಾನೆ.
ಜೀವ ಬೇರೆ ಪರಮಾತ್ಮ ಬೇರೆ ಇದನ್ನ ಅಕಾರೆ ಹೇಳ್ತಾ ಉಂಟು. ಯಾಕೆ ಬೇರೆ? ಊ ತುಂಬ ಎತ್ತರದಲ್ಲಿ ಇದ್ದಾನೆ ಅವನು. ಅವನು ಎಷ್ಟು ಎತ್ತರದಲ್ಲಿದ್ದಾನೆ ಅಂತ ನಮಗೆ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಮತೇ ವಿಷ್ಣು ಜಾಯಮಾನೋನ ಜಾತು ದೇವಮಹಿಮ್ನ ಪರಮಂತ ಮಾತ. ವೇದ ಹೇಳ್ತಾ ಉಂಟು, ನಿನ್ನನ್ನ ಯಾರು ಕೂಡ ಜಾತಃ ಜಾಯಮಾನ ಕೋಪಿ ಪರಮಂತಂ ಮಾಪ, ನಿನ್ನ ತುದಿಯನ್ನು ಯಾರು ಮುಟ್ಲಿಲ್ಲ ಅಪ್ಪ. ಹೀಗೆ ವೇದವೇ ಯಥೋವಾಚೋ ನಿನರುತ್ತಂತೆ, ಎಷ್ಟು ಹೇಳಿದ್ರು ದೇವರ ಬಗ್ಗೆ ಹೇಳಿ ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಊ ಹೇಳ್ತಾ ಉಂಟು. ಹಾಗಾದ್ರೆ ಅವನ ಬಗ್ಗೆ ನಾವು ಯಾಕೆ ಚಿಂತನೆ ಮಾಡಬೇಕು? ಈ ಭಕ್ತಿ ಸುಧಾ ವಾಹಿನಿಯಲ್ಲಿ 18 ಅಧ್ಯಾಯಗಳ ಚಿಂತನೆ ಯಾಕೆ ಬೇಕು ಅಂತಂದ್ರೆ, ಅವನು ಮಾ ನಮ್ಮ ನಮ್ಮ ಯೋಗ್ಯತೆಗೆ ಅನುಗುಣವಾಗಿ ಅವನನ್ನು ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇದೆ. ನೋಡಿದು ಸರೋವರ, ಇಲ್ಲಿಯ ಎಲ್ಲ ನೀರನ್ನು ನಾನು ಮನೆಗೆ ತೆಗೆದುಕೊಂಡು ಹೋಗ್ತೇನೆ ಅಂತ ಹೇಳಿದರೆ ಆಗೋದಿಲ್ಲ. ನಾವು ಯಾವ ಪಾತ್ರೆಯನ್ನು ತಂದಿರ್ತೇವೆ ಅಷ್ಟನ್ನು ನಾವು ಮನೆಗೆ ಗಂಗೆಗೆ ಹೋಗ್ತೇವೆ. ಗಂಗೆಯ ಎಲ್ಲವನ್ನು ನಾವು ಮನೆಗೆ ತೆಗೆದುಕೊಂಡು ಬರುವುದಿಲ್ಲ. ನಾವು ಯಾವ ಪಾತ್ರೆಯನ್ನು ತೆಗೆದುಕೊಂಡು ಹೋಗಿರ್ತೇವೆಯೋ ಆ ಪಾತ್ರದಲ್ಲಿ ನೀರನ್ನು ಮನೆಗೆ ತೆಗೆದುಕೊಂಡು ಹೋಗಬಹುದು. ಹೇಗೋ ಹಾಗೆಯೇ ದೇವರು ದೊಡ್ಡವ ಹೌದು, ಜಗದ್ ವಿಲಕ್ಷಣ ಹೌದು, ಆದರೂ ಮಾಂಗು ಮಾನೆ ನಾವು ಅವನಿಗೆ ಶರಣಾಗಿ ನಿನ್ನನ್ನು ತಿಳ್ಕೊಳ್ಬೇಕು ದೇವರೇ ಅಂತ ನಾವು ಪ್ರಯತ್ನ ಪಟ್ಟರೆ ದೇವರು ನಮಗೆ ಆ ಜ್ಞಾನವನ್ನು ಒದಗಿಸ್ತಾನೆ. ನೋಡಿ, ಇಂತಹ ಒಂದು ಶಾಸ್ತ್ರದ ರಹಸ್ಯವನ್ನು ಓಂಕಾರದಲ್ಲಿ ತುಂಬಿಬಿಟ್ಟ ಭಗವಂತ. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಒಂದೇ ಅಕ್ಷರದಲ್ಲಿ ನಾನು ಇದ್ದೇನೆ ಅಂತ. ಇದಕ್ಕಿಂತ ಹೆಚ್ಚಿನದ್ದನ್ನು ನಾವು ಗುರುಗಳ ಬಳಿ ಉಪಸತ್ತಿ ಮಾಡಿ ತಿಳ್ಕೊಳ್ಬೇಕಾದದ್ದು, ಅದು ಉಪಾಸನೆಗೆ ಸಂಬಂಧಪಟ್ಟದ್ದು ಅಂತ ಶಾಸ್ತ್ರವೇ ಹೇಳಿದೆ. ಆದ್ದರಿಂದ ಇದು ಓಂಕಾರದ ಬಗ್ಗೆ ಸಾಕು ಅಂತ ನಾನು ತಿಳ್ಕೊಳ್ತೇನೆ. ಗೀತೆಯಲ್ಲಿ ಹಲವಾರು ಯಜ್ಞಗಳ ಬಗ್ಗೆ ಕೃಷ್ಣ ಹೇಳಿದ್ದಾನೆ. ಶ್ರೇಯಾನ್ ದ್ರವ್ಯ ಮಯಾದ್ ಯಜ್ಞ ಜ್ಞಾನ ಯಜ್ಞ ಪರಂತಪ ಅಂತ ಹೇಳಿ, ಎಲ್ಲ ಯಜ್ಞಗಳಿಗಿಂತ ಜ್ಞಾನ ಯಜ್ಞ ಶ್ರೇಷ್ಠ ಅಂತ ಹೇಳಿ ಹಿಂದಿನ ಅಧ್ಯಾಯದಲ್ಲಿ ಕೃಷ್ಣ ಹೇಳಿದ್ದಾನೆ. ಆದ್ರೆ ಇಲ್ಲಿ 10ನೇ ಅಧ್ಯಾಯದಲ್ಲಿ ಯಜ್ಞಾನಾಂ ಜಪಯಜ್ಞೋಸ್ಮಿ ಅಂತ ಹೇಳಿ ಹೇಳಿದ್ದಾನೆ. ಯಜ್ಞಗಳಲ್ಲಿ ಜಪಯಜ್ಞ ಶ್ರೇಷ್ಠವಾಗಿರುವಂಥದ್ದು ಅಂತ ಹೇಳಿ, ಅಲ್ಲಿ ನೋಡಿದಾಗ ಜ್ಞಾನ ಯಜ್ಞ ಶ್ರೇಷ್ಠ ಅಂತ ಹೇಳಿದ್ರು, ಇಲ್ಲಿ ನೋಡುವಾಗ ಜಪಯಜ್ಞ ಶ್ರೇಷ್ಠ ಅಂತ ಹೇಳಿ ಹೇಳ್ತಿದ್ದಾರೆ. ಇದು ಅಲ್ಲಿ ಹೇಳಿರುವುದಕ್ಕೂ ಇಲ್ಲಿ ಹೇಳ್ತಿರುವುದಕ್ಕೂ ವಿರುದ್ಧ ಆಯ್ತಲ್ಲ. ಹೌದು, ನೀವು ಕೇಳ್ತಾ ಇರುವಂಥದ್ದು ಅಲ್ಲಿ ಹೇಳ್ತಾ ಇರುವ ಕೃಷ್ಣನಿಗೆ ಇಲ್ಲಿ ಹೇಳುವಾಗ ಮರುತೋಯ್ತಾ ಅಂತ. ಅಲ್ಲಿ ಜ್ಞಾನಯಜ್ಞ ದೊಡ್ಡದು ಅಂತ ಹೇಳ್ತಾನೆ, ಇಲ್ಲಿ ಜಪಯಜ್ಞ ದೊಡ್ಡದು ಅಂತ ಹೇಳ್ತಾನೆ ಅಂತ. ಅವನಿಗೆ ಮರೆತೋಗಲಿಲ್ಲ, ನಾನು ಆಗಲೇ ಹೇಳಿದೆ ವಿವಕ್ಷಾ ಭೇದದಿಂದ ಹೇಳುವಂಥದ್ದು ಅಂತ. ಜಪ ಮಾಡುವಾಗಲೂ ಜಪ ಹೇಗೆ ಮಾಡ್ತೀರಿ? ಕಣ್ಮುಚ್ಚಿ ಕೂತು ನಾನು ಹೇಳಿದೆ ಗುಣಾನುಸಂಧಾನ ಮಾಡುವಂಥದ್ದು ಅಂತ. ನೀವೆಲ್ಲಿ ಜ್ಞಾನ, ಇದೊಂದು ಜ್ಞಾನಯಜ್ಞ, ಇದು ಒಂದು ರೀತಿಯಿಂದ ಜಪವೇ. ಕಾರಣ ಏನು ಅಂತಂದರೆ ಇಲ್ಲಿ ಭಗವಂತನು ಗುಣಾನುಸಂಧಾನ ನಡೀತದೆ. ಆದ್ದರಿಂದಾಗಿ ಜಪಯಜ್ಞ ಅಂತಂದರೆ ದೇವರ ಗುಣಗಳ ಅನುಸಂಧಾನವನ್ನು ಮಾಡುವಂಥದ್ದು. ಈ ದೃಷ್ಟಿಯಿಂದ ಜಪಯಜ್ಞ ದೊಡ್ಡದು ಅಂತ ಹೇಳಿದ. ಮತ್ತೆ ಜಪಯಜ್ಞದಲ್ಲಿ ಯಾವ ದೋಷಗಳು ಇಲ್ಲ. ನೀವು ನಡೆದುಕೊಂಡು ಹೋಗುವಾಗ ಕೃಷ್ಣ ನಾರಾಯಣ ಗೋವಿಂದ ಶ್ರೀಹರೆ ಅಂತ ಜಪ ಮಾಡಬಹುದು. ಯಾವ ದೋಷಗಳು ಅಲ್ಲಿ ಬರಲಿಕ್ಕೆ? ಅನ್ನದಾನದಲ್ಲಿ ಕೆಲವೊಮ್ಮೆ ದೋಷಗಳು ಬರಬಹುದು, ಅಗ್ನಿಮುಖದಲ್ಲಿ ಆರಾಧನೆ ಮಾಡುವಾಗ ಕೆಲವೊಮ್ಮೆ ದೋಷಗಳು ನುಸುಳುವುದು ಉಂಟು. ಹೀಗೆ ಯಾವುದ್ಯಾವುದು ಮಾಡುವಾಗ, ದಾನ ಕೊಡುವಾಗ ಕೆಲವೊಮ್ಮೆ ಅಹಂಭಾವ ತುಂಬಿಕೊಂಡಿತು ಅಂತಾದರೆ ದಾನದಲ್ಲಿಯೂ, ದಾನ ಎನ್ನುವ ಯಜ್ಞದಲ್ಲಿಯೂ ದೋಷ ಬರುವ ಸಾಧ್ಯತೆ ಇದೆ. ಹಾಗೆ ಅಂತೇಳಿ ಅದನ್ನು ಬಿಡಬೇಕು ಅಂತ ಅರ್ಥ ಅಲ್ಲ. ಈ ಜಪಯಜ್ಞದಲ್ಲಿ ಯಾವ ದೋಷಗಳು ಇಲ್ಲ. ನಾರಾಯಣ ನಾರಾಯಣ ಗೋವಿಂದ ಕೃಷ್ಣ ಅಂತ ಜಪ ಮಾಡಿದೆವು ಅಂತಾದರೆ ಯಾವ ದೋಷ ಬಂತು? ಮಾಡಿದ ಪಾಪಗಳೆಲ್ಲ ಪರಿಹಾರ ಆಗಬೇಕಷ್ಟೆ. ಈ ದೃಷ್ಟಿಯಿಂದ ಜಪಯಜ್ಞದಲ್ಲಿ ನಾನು ಇದ್ದೇನೆ ಅಂತ. ಜಕಾರೋ ಜನ್ಮ ವಿಚ್ಛೇದ, ಪಕಾರ ಪಾಪನಾಶನ. ಅದರ ಅರ್ಥವೇ ಹಾಗೆ, ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡಿ ನಾವು ಮತ್ತೆ ಮತ್ತೆ ತಾಯಿಯ ಗರ್ಭದ ಒಳಗೆ ಸಿಲುಕದಂತೆ ಮಾಡುವಂಥದ್ದು ಏನಿದೆ ಅದು ಜಪಯಜ್ಞ. ಈ ಕಾರಣದಿಂದ ಕೃಷ್ಣ ದೊಡ್ಡ ಯಜ್ಞ ಯಾವುದು ಅಂತಂದರೆ ಜಪಯಜ್ಞ ಅಂತ ಹೇಳಿದ. ಆ ಕಾರಣದಿಂದ ಜಪಯಜ್ಞವೂ ಅದು ಜ್ಞಾನಯಜ್ಞ ಹೌದು. ಈ ದೃಷ್ಟಿಯಿಂದ ನೋಡಿದರೆ ಯಾವುದೇ ರೀತಿಯಾದ ಗೊಂದಲಗಳು ಇಲ್ಲ. ಸರ್ಗಾಣಾಂ, ಮುಂದಿನ ಒಂದು ಶ್ಲೋಕದಲ್ಲಿ ಕೃಷ್ಣ ಸರ್ಗಾಣಾಂ ಆದಿದಂತಶ್ಚ
ಮಧ್ಯಮ ಜೈವಾಹಂ ಅರ್ಜುನ ಅಂತ ಹೇಳಿ ಅರ್ಜುನನಿಗೆ ಹೇಳ್ತಾನೆ. ಜೀವಿಗಳ ಸೃಷ್ಟಿ ಸ್ಥಿತಿ ಲಯ ಈ ಮೂರನ್ನು ಮಾಡುವವ ನಾನೇ ಅಂತ ಹೇಳಿ. ಆದರೆ ಲೋಕದಲ್ಲಿ ಪ್ರಚಲಿತದಲ್ಲಿರುವಂತೆ ಬ್ರಹ್ಮ ಸೃಷ್ಟಿಯನ್ನು ಮಾಡುವಂಥದ್ದು, ವಿಷ್ಣು ಸ್ಥಿತಿಯನ್ನು ಮಾಡುವಂಥದ್ದು, ಶಿವ ಲಯವನ್ನು ಮಾಡುವಂಥದ್ದು, ಇದು ಲೋಕದಲ್ಲಿ ಪ್ರಚಲಿತದಲ್ಲಿರುವಂಥದ್ದು. ಒಂದು ವೇಳೆ ಈ ಮೂರನ್ನು ಸೃಷ್ಟಿ ಸ್ಥಿತಿ ಲಯ ಈ ಮೂರನ್ನು ಕೃಷ್ಣನೇ ಮಾಡುವುದಂತ ಹೇಳಿ ಆದ್ಮೇಲೆ ಬ್ರಹ್ಮ ಮತ್ತು ರುದ್ರರ ಕರ್ತವ್ಯ ಏನು, ಅವರ ಪಾತ್ರ ಏನು? ಹೌದು, ಕೃಷ್ಣ ಹೇಳಿದ್ದು ಹೌದು. ಶಾಸ್ತ್ರ ಏನು ಹೇಳಿದೆ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಡ್ಬೇಕು. ಸೃಷ್ಟಿಯನ್ನ ಚತುರ್ಮುಖ ಬ್ರಹ್ಮ ಮಾಡುವುದು ಹೌದು, ಸಂಹಾರವನ್ನ ರುದ್ರದೇವ ನಡೆಸುವುದು ಹೌದು. ಅದರ ಹಿನ್ನೆಲೆಯಲ್ಲಿ ಏನಿದೆ ಅಂತಂದ್ರೆ ಬ್ರಹ್ಮಣಿ ಬ್ರಹ್ಮರೂಪೋಸು ಶಿವರೂಪೇ ಶಿವೇ ಸ್ಥಿತ ಅಂತ. ಚತುರ್ಮುಖ ಬ್ರಹ್ಮನಲ್ಲಿ ಭಗವಂತ ಕೂತು ಸೃಷ್ಟಿ ಕಾರ್ಯವನ್ನು ಮುಂದುವರಿಸ್ತಾನೆ. ಯಾವುದೋ ಒಂದು ಮನೆಯನ್ನು ಕಟ್ಟಿದ್ದನ್ನು ನಾವು ನೋಡುವಾಗ ಹೋಗಿ ಕೇಳ್ತೇವೆ, ಯಾರು ಕಟ್ಟಿಸಿದ್ದು? ಯಜಮಾನ ಹೇಳ್ತಾನೆ, ನಾನು ಕಟ್ಟಿಸಿದ್ದು, ನಾನು ಕಟ್ಟಿದ್ದು ಅಂತ ಹೇಳ್ತಾನೆ. ನಾವು ಕೇಳ್ತೇವೆ, ನೀವು ಯಾವುದಾದ್ರೂ ಇಟ್ಟಿಗೆಯನ್ನು ಇಲ್ಲಿ ತಂದಿಟ್ಟಿದ್ದೀರಾ? ಇಟ್ಟಿಗೆ ತಂದಿಟ್ಟವರು ಬೇರೆ, ಆದರೆ ಕಟ್ಟಿದ್ದು ಅದರ ಯಜಮಾನನನ್ನು ಕಟ್ಟಿದ್ದು ಅಂತ ನಾವು ಹೇಳುವುದು, ಗುರುತಿಸುವುದು. ಅದೇ ರೀತಿಯಾಗಿ ಚತುರ್ಮುಖ ಬ್ರಹ್ಮ ಸೃಷ್ಟಿ ಮಾಡುವುದು ಹೌದಾದರೂ ಕೂಡ ಅದರ ಯಜಮಾನಿಕೆ ಅವನನ್ನು ಸೃಷ್ಟಿಗೆ ತಂದವ ಯಾರು? ಜನ್ಮಾದ್ಯಸ್ಯ ಯತಃ ಯಥೋವಾ ಇಮಾನಿ ಭೂತಾನಿ ಜಾಯಂತೆ ಏನ ಜಾತಾನಿ ಜೀವಂತಿ. ಚತುರ್ಮುಖ ಬ್ರಹ್ಮ ಯಾರ ಮಗು? ದೇವರ ಮಗು. ಭಾಗವತಾದಿ ಗ್ರಂಥಗಳನ್ನೆಲ್ಲ ನೋಡಿದಾಗ ಇದು ಸ್ಪಷ್ಟ ಆಗ್ತದೆ. ಹಾಗಾಗಿ ಭಗವಂತ ಅವರವರಿಗೆ ಒಂದೊಂದು ಹೊಣೆಗಾರಿಕೆಯನ್ನು ಕೊಟ್ಟ. ಇದಕ್ಕೆ ಅವನಿಗೆ ಕೇಶವ ಅಂತ ಹೆಸರು. ಅಶ್ಚತುರ್ಮುಖ ಪ್ರೋಕ್ತ ಈಶಃ ಶಂಕರ ಉಚ್ಯತೆ. ಅವರಿಬ್ಬರನ್ನು ಸೃಷ್ಟಿಯಾದೋ ವರ್ತಯತಿ. ಅವರ ಒಳಗೆ ಕುದ್ದು ಅವರಿಗೆ ಪ್ರೇರೇಪಣೆ ಮಾಡುವ ಮೂಲಕ ಸೃಷ್ಟಿ ಸಂಹಾರವನ್ನು ಅವರಿಂದ ಮಾಡಿಸ್ತಾನೆ. ಹೀಗಾಗಿ ಅವರು ಮಾಡುವುದು ಹೌದು. ನಾಳೆ ನೀವು ಹೆತ್ತರೆ ನೀವು ಹೆತ್ತದ್ದು ಅಂತ ಜಗತ್ತು ಹೇಳುತ್ತದೆ. ನೀವು ಹೆತ್ತದ್ದು ಸತ್ಯ, ಆದರೆ ಆ ಹೆರಲಿಕ್ಕೆ ಕಾರಣ ಆದ ಭಗವಂತನು ಪರಮ ಸತ್ಯ. ನಿಮ್ಮನ್ನು ಹೆತ್ತ ತಂದೆ ತಾಯಿಗಳು ಈ ಹೆರುವಿಕೆಗೆ ಕಾರಣ ಹೌದು. ನೀವು ಆ ಮಗುವಿನ ಸೃಷ್ಟಿಗೆ ಕಾರಣ, ನಿಮ್ಮ ಅಪ್ಪಮ್ಮನೂ ಈ ಸೃಷ್ಟಿಗೆ ಕಾರಣ, ಚತುರ್ಮುಖ ಬ್ರಹ್ಮನೂ ಈ ಸೃಷ್ಟಿಗೆ ಕಾರಣ, ನಾರಾಯಣ ಪರಮ ಸತ್ಕಾರಣ. ಹಾಗೆ ಅದು ಪರಮ ಸತ್ಯ. ಅದರಿಂದಾಗಿ ಹಿಂದೆ ಹೇಳಿದ್ದಾನೆ, ರುದ್ರಾಣಾಂ ಶಂಕರಶ್ಚಾಸ್ಮಿ ಅಂತ. ಶಿವ ಕಡಿಮೆಯವ ಅಲ್ಲ, ಅವನಲ್ಲಿ ನನ್ನ ವಿಭೂತಿ ರೂಪ ಇದೆ. ರೋಗಗಳನ್ನಲ್ಲೇ ಪರಿಹಾರ ಮಾಡ್ತಾನೆ, ಮನೋರೋಗವನ್ನು ಪರಿಹಾರ ಮಾಡ್ತಾನೆ. ಶಂಕರ ಶಂಕರೋತಿ, ನಮಗೆ ಆನಂದವನ್ನು ಕೊಡ್ತಾನೆ ಶಂಕರನ ಒಳಗಿದ್ದುಕೊಂಡು. ಈ ಕಾರಣದಿಂದ ನಮ್ಮಲ್ಲಿ ದಿನನಿತ್ಯ ಗಾಯತ್ರಿ ಅಷ್ಟಾಕ್ಷರದ ನಂತರದಲ್ಲಿ ಶಿವಚಿಂತನೆ ಬಂದಿದೆ. ಪಂಚಾಕ್ಷರ ಮಂತ್ರದ ಚಿಂತನೆ ನಿಯಮೇನ ಬಂದದ್ದು ಯಾಕೆ ಅಂತಂದರೆ, ನಮ್ಮ ಮನಸ್ಸು ಪ್ರಸನ್ನವಾಗಿ ದೇವರ ಧ್ಯಾನವನ್ನು ಮಾಡಬೇಕು ಅಂತ. ಈ ದೃಷ್ಟಿಯಿಂದ ನೋಡಿಕೊಂಡ್ರೆ ನಾರಾಯಣ ಕೃಷ್ಣ ಅವರೆಲ್ಲರಲ್ಲಿ ಇದ್ದುಕೊಂಡು ಇದನ್ನು ಮಾಡುತ್ತಾನೆ. ನಾನು ಮಾತ್ರ ಹೇಳ್ತಾ ಇರುವುದಲ್ಲ, ಭಾಗವತದಲ್ಲಿ ಚತುರ್ಮುಖ ಬ್ರಹ್ಮ ಹೇಳ್ತಾನೆ. ನಾರದ ಬಂದು ಕೇಳಿದಾಗ, ಅಲ್ಲಪ್ಪ ನೀನು ಧ್ಯಾನ ಮಾಡ್ತಾ ಇದ್ದಿ ಅಂತಾದರೆ ನಿನಗೂ ಯಾರೋ ಕಾರಣನೂ ನೀಡಬೇಕಲ್ಲವಾ ಅಂತ ಸಂಶಯವನ್ನು ವ್ಯಕ್ತಪಡಿಸ್ತಾನೆ. ಸುಮ್ಮನೆ ಜಗತ್ತಿಗೆ ಅರ್ಥ ಆಗಲಿ ಅಂತ. ಆಗ ಚತುರ್ಮುಖ ಬ್ರಹ್ಮ ಹೇಳುವ ಮಾತು, ಎನ್ ಮಾಯಯ ದುರ್ಜಯಯ ಮಾಮ್ಮದಂತಿ ಜಗದ್ಗುರು. ಜನ ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ನನ್ನನ್ನೇ ಈ ಜಗತ್ತಿನ ಗುರು, ನಾನೇ ಈ ಜಗತ್ತಿನ ಸೃಷ್ಟಿಕಾರಕ ಅಂತ ತಿಳ್ಕೊಳ್ತಾರಪ್ಪ. ಅದಲ್ಲ, ನಾನು ಧ್ಯಾನ ಮಾಡುವುದು ಭಗವಂತನನ್ನು, ನನ್ನ ಸೃಷ್ಟಿಯೂ ಕಾರಣನಾದವ ನಾರಾಯಣ ಇದ್ದಾನೆ ಅಂತ ಅವನು ಹೇಳ್ತಾನೆ. ಶಿವನ ಮಾತು ಭಾಗವತದಲ್ಲಿ ಅಲ್ಲಲ್ಲಿ ಬಂದದ್ದುಂಟು. ಹಾಗಾಗಿ ಶಿವ ಸಂಹಾರಕಾರಕ ಎನ್ನುವುದೂ ಸತ್ಯ, ಚತುರ್ಮುಖ ಸೃಷ್ಟಿ ಮಾಡ್ತಾನೆ ಎನ್ನುವುದು ಸತ್ಯ, ಪರಮ ಸತ್ಯ ದೇವರು ಮಾಡ್ತಾನೆ ಇವರಿಂದ ಮಾಡಿಸ್ತಾನೆ ಎನ್ನುವಂಥದ್ದು. ಹಾಗಾಗಿ ಕೃಷ್ಣ ಹೇಳಿದ್ದು ಸತ್ಯ ಅಲ್ವೇ? ಯಾವುದೇ ರೀತಿಯಾದ ಗೊಂದಲಕ್ಕೆ ಅವಕಾಶ ಉಂಟೋ ಇಲ್ಲ ಅಂತ ತಿಳ್ಕೊಳ್ತೇನೆ. ಇನ್ನು ಕೊನೆಯದಾಗಿ ನನ್ನ ಒಂದು ಪ್ರಶ್ನೆ, ಇಲ್ಲಿ ಹೇಳಿರುವಂತಹ ದೇವರ ವಿಭೂತಿ ರೂಪಗಳನ್ನು ಮಾತ್ರ ಅನುಸಂಧಾನ ಮಾಡಿದ್ರೆ ಸಾಕಾಗ್ತದ, ಅಥವಾ ಇನ್ನೂ ಬೇರೆ ರೂಪಗಳನ್ನು ನಾವು ಅನುಸಂಧಾನ ಮಾಡಬೇಕಾಗ್ತದೆ? ಕೃಷ್ಣ ಹೇಳ್ತಾನೆ, ನಾಂತೋಸ್ಮಿ ಮಮ ದಿವ್ಯಾನ ವಿಭೂತಿನ ಪರಂತಪ ಅಂತ. ಇಲ್ಲೇ ಇಲ್ಲ, ನಮಗೆ ಸಾಕಾಗಬಹುದು, ಅಂತ್ಯ ಇಲ್ಲ, ನನ್ನ ವಿಭೂತಿಗೆ ಅಂತ್ಯ ಇಲ್ಲ.
ಏಷ ತು ಉದ್ದೇಶತ ಪ್ರೋಕ್ತೋ ವಿಭೂತೇರ್ ವಿಸ್ತರೋಮ. ನಿಮ್ಮೊಂದು ನಿಮ್ಮ ಅನುಸಂಧಾನಕ್ಕೋಸ್ಕರ ಕೆಲವೊಂದನ್ನು ಹೇಳಿದ್ದೇನೆ. ಇಲ್ಲಿಯೇ ನಾವು ಎಷ್ಟೋ ವಿಷಯಗಳನ್ನು ಬಿಟ್ಟಿದ್ದೇವೆ. ಅಶ್ವತ್ಥ ಸರ್ವವೃಕ್ಷಾಣ ದೇವರ ಶೀಲಾಂಚ ನಾರದ ಸರಸಾಮಸ್ಮಿ ಸಾಗರಂ, ಬೇಕಾದಷ್ಟು ಇದೆ. ಸಮುದ್ರವನ್ನು ನೋಡಿ, ನಮಗೆ ನೋಡಲಿಕ್ಕೆ ಇದೆ. ಎಲ್ಲ ನದಿಗಳು ಬಂದು ಏಕತ್ರ ಸೇರಿದ್ರು, ನದಿ ಒಂದೇ ಸಮುದ್ರ ಒಂದೇ ರೀತಿಯಾಗಿ ಹೇಗೆ ಇರ್ತದೋ ಹಾಗೆಯೇ ಜಗತ್ತಿನ ವಿಷಯಗಳು ಸುಖ ದುಃಖಗಳೆಲ್ಲ ಬರುವಾಗಲೂ ನಮ್ಮ ವ್ಯಕ್ತಿತ್ವ ಒಂದೇ ರೀತಿಯಾಗಿ ಇದೆ ಅಂತ. ಈ ರೀತಿಯಾಗಿ ಎಲ್ಲಿ ಎಲ್ಲಿ ಯದ್ಯದ್ ವಿಭೂತಿ ಮತ್ಸತ್ವಂ, ಎಲ್ಲಿ ವಿಶಿಷ್ಟವಾದಂತಹ ವಸ್ತು ಕಾಣುತ್ತದೋ, ಎಲ್ಲಿ ಅತ್ಯಂತ ವಿಶಿಷ್ಟವಾದ ವ್ಯಕ್ತಿಗಳು ಕಾಣಸಿಗ್ತಾರೋ ಅಲ್ಲಿ ಎಲ್ಲವೂ ಕುರಿತ ದೇವರ ಸನ್ನಿಧಾನ ಇದೆ ಎನ್ನುವುದನ್ನು ನಾವು ಅನುಸಂಧಾನ ಮಾಡಬೇಕು. ಇದೇ ಒಂದು ರೀತಿಯಾಗಿ ಧ್ಯಾನದ ಪ್ರಕ್ರಿಯೆ. ಇದನ್ನು ಅರ್ಥ ಮಾಡಿಕೊಳ್ತಾ ಕಣ್ಮುಚ್ಚಿ ಆ ಭಗವಂತನ ಗುಣಗಳನ್ನು ಅನುಸಂಧಾನ ಮಾಡುವುದು ಏನಿದೆ ಅದು ನಮ್ಮನ್ನು ಧ್ಯಾನಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಸಹಾಯಕವಾಗ್ತದೆ ಅಂತ ಈ ಅಧ್ಯಾಯದಲ್ಲಿ ಕೃಷ್ಣ ಪರಮಾತ್ಮ ವಿಶದವಾಗಿ ಪ್ರಸ್ತುತಪಡಿಸಿದ್ದಾನೆ. ಈ ರೀತಿಯಾಗಿ ಆ 10ನೇ ಅಧ್ಯಾಯದ ಚಿಂತನೆಯನ್ನು ಯಥಾಶಕ್ತಿಯಾಗಿ ಸಂವಾದ ರೂಪದಲ್ಲಿ ಮಾಡಿರುವಂಥದ್ದು ಭಕ್ತಿಸುಧಾ ಎನ್ನುವಂತಹ ಚಾನೆಲ್ ಇದನ್ನು ಪ್ರಸ್ತುತಪಡಿಸಿದೆ. ಅವರಿಗೆ ಆ ವರ್ಗಕ್ಕೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಚಿಂತನೆಯನ್ನು ಆಚಾರ್ಯರ ಅಂತರ್ಯಾಮಿಯಾದಂತಹ ರುಗ್ಮಿಣೀಕೃಷ್ಣನಿಗೆ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು. ಈ ಪವಿತ್ರ ಕಾರ್ಯಕ್ಕೆ ತಾವು ಸಹ ಪ್ರಾಯೋಜಕತ್ವದ ಮೂಲಕ ಕೈಜೋಡಿಸಬಹುದು. ಅದರ ಮಾಹಿತಿ ತಾವು ಪಡೆಯಬಹುದು ಈ ಕೆಳಗಿನ ನಂಬರ್ ಮೂಲಕ.